ಸುವಾರ್ತೆ ಮರ್ಮದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನೆ ಬೇಡಿಯಲ್ಲಿ ಬಿದ್ದಿದ್ದೇನೆ ಅಂತ ಬಿದ್ದಿದ್ದೇನಲ್ಲ ಮಾತನಾಡಬೇಕಾದ ರೀತಿಯಲ್ಲಿ ಮಾತನಾಡಬೇಕಾದ ರೀತಿಯಲ್ಲಿ ನಾನು ಧೈರ್ಯವಾಗಿ ಮಾತನಾಡುವ ಅಂಗಿನಲ್ಲಿದ್ದೇನೆ ಸುವಾರ್ತೆ ಹೇಳುವ ರೀತಿಯಲ್ಲಿ ಪ್ರಸಂಗ ಮಾಡುವ ರೀತಿಯಲ್ಲಿ ಪ್ರಸಂಗ ಮಾಡಬೇಕು ಭಯವಿಲ್ಲದೆ ಈ ಕಾಲದಲ್ಲಿ ಎಲ್ಲಿ ಹೋಗಲಿ ನೋಡಿ ಕಡೆಯ ಕಾಲದಲ್ಲಿ ಸುವಾರ್ತಕ್ಕೆ ಬರಕಾಲ ಬರುತ್ತೆ ವಾಕ್ಯದಲ್ಲಿ ಇರುವ ವಿಷಯ ನೀವು ಸಭೆಯಲ್ಲಿ ಹೋಗಿ ನೋಡಬಹುದು ಇಲ್ಲ ಸಭೆಯಲ್ಲ ನಾವು ಹೋಗೋದಿಲ್ಲ ಇಲ್ಲೇ ಬರೋದು ಸರಿ ಆದರೆ ಕ್ರಿಶ್ಚಿಯನ್ ಚಾನೆಲ್ ನೋಡಿ ದೇವರದು ಸುವಾರ್ತೆ ಸಾರುವುದಿದ ಎಷ್ಟೋ ಕ್ರಿಶ್ಚಿಯನ್ ಚಾನೆಲ್ ಇದೆ ವಾಕ್ಯನ ಅವರು ಪ್ರಸಂಗ ಮಾಡ್ತಾರೆ ಎಲ್ಲ ಸಹೋದರನೇ ಸಹೋದರಿಯೇ ದೇವರು ನಿನ್ನ ಆಶೀರ್ವದಿಸ್ತಾರೆ ನಿನ್ನ ಮನಸ್ಸಿಂದ ಏನಿದೋ ಅದು ಈಗ ಹೇಳಿ ಈ ಸಮಯ ಹೇಳಿ ದೇವರು ನಿನ್ನ ಕೊಡ್ತಾರೆ ಈ ರೀತಿಯಲ್ಲಿ ಹೇಳಿ ಬೆಲೂನ್ ಅಲ್ಲಿ ಗಾಳಿ ಜಾಸ್ತಿ ಬೆಲೂನ್ ದೊಡ್ಡವಾಗಿ ರೀತಿಯಲ್ಲಿ ನಾವು ನಿಂದು ಕೂಗೋದು ಅಷ್ಟೇ ನಿಜವಾಗಿ ನೋಡಿದ ಅದಕ್ಕೆ ಏನು ಯಾಕೆ ಆ ಒಂದು ಗಂಟೆ ಎರಡು ಗಂಟೆ ಆ ಪ್ರೋಗ್ರಾಮ್ ಆಗೋದ್ರಿಂದ ತಿರುಗಾ ಅದೇ ಸಮಸ್ಯೆ ಒಂದು ಚೂರಾಗಿ ಬಿಡುಗಡೆ ಇಲ್ಲ ಸ್ವಲ್ಪವಾಗಿ ಬಿಡುಗಡೆ ಇಲ್ಲ ಇನ್ನೂ ಕೆಲವರು ಇದ್ದಾರೆ ನಿಮಗೆ ದೇವರ ಆಶೀರ್ವಾದ ಬೇಕಾ ಈ ಅಡ್ರೆಸ್ಗೆ ಇಷ್ಟು ಕಳಿಸಿ ನೀವು 1000 ಕಳಿಸಿದ್ರೆ ದೇವರು 10,000 ಕೊಡ್ತಾರೆ ಎರಡು ಮೀನು 5 ಅಪ್ಪ ಮುಗ ಅಂದ್ರೆ ದೇವರ ಆಶೀರ್ವಾದ ಮಾಡೋ ರೀತಿಯಲ್ಲಿ ನೀವು ಕೊಡುವ 200 ರೂಪಾಯಿ 2000 ರೂಪಾಯಿ 20 ರೂಪಾಯಿ ದೇವರು 20,000 2,00,000 ಮಾರ್ಪಡಿಸ್ತಾರೆ ಯೂತ್ ಕ್ಲಬ್ ಸ್ಟೂಡೆಂಟ್ಸ್ ಕ್ಲಬ್ ವುಮೆನ್ಸ್ ಕ್ಲಬ್ ಪ್ರೇಯರ್ ಕ್ಲಬ್ ಅದೆಲ್ಲ ಮೆಂಬರ್ ಆಗಿ ವರ್ಷಕ್ಕೆ ಇಷ್ಟಿಷ್ಟು ಕಳಿಸ್ರಿ ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ನೋಡಿ ನೀವು ನೋಡ್ಬೋದು ಅನೇಕ ರೀತಿಯ ಹಣ ಕಳಿಸಿದ್ರೆ ನಮ್ಗೆ ಆಶೀರ್ವಾದ ಬರುತ್ತೆ ನೀವು ಹಣ ಕಳಿಸಿ ಏನು ಆಶೀರ್ವಾದ ಸಿಕ್ಕುವುದಿಲ್ಲ ನಿಜ ವಿಷಯ ಹೇಳ್ತೀನಿ ನೀವು ಸ್ವಯವಾಗಿ ರೂಪಾಂತರವಾಗಿಲ್ಲ ಅಂದ್ರೆ ನೀವು ಸ್ವಯವಾಗಿ ಮಾರ್ಪಡಿಸಿಲ್ಲ ವ್ಯತ್ಯಾಸವಾಗಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಏನು ಆಶೀರ್ವಾದ ಕೂಡ ಅದೇ ನಿಜ ಇನ್ನೊಂದಿದೆ ಈ ಕಾಲದಲ್ಲಿ ಯಾರೇ ನೋಡಿ ಬಾಬಿನ ಹೇಳಬಾರದು ಅಂಡ ಜಾಲಿ ಜನಗಳನ್ನು ಹೇಳಬಾರದು ಪ್ರಿಯರೇನೆ ಹೇಳಬೇಕು ದೇವರದು ಮಕ್ಕಳೇ ಹೇಳಬೇಕು ಅಂಡ ಜಾಲಿ ದೇವರದು ಮಕ್ಕಳಲ್ವಾ ಈಗ ಕ್ವಶನ್ ಆತರ ಹೇಳಬಾರದು ಎಲ್ಲ ದೇವರದು ಮಕ್ಕಳೇ ಸುವಿಶೇಷ ಪ್ರಕಾರ ಎಲ್ಲ ದೇವರದು ಮಕ್ಕಳಲ್ಲ ಎಲ್ಲ ದೇವರದು ಸೃಷ್ಟಿ ವ್ಯತ್ಯಾಸ ಇರುತ್ತೆ ಎಲ್ಲ ದೇವರದು ಮಕ್ಕಳಲ್ಲ ಆಗ ಎಲ್ಲ ದೇವರದು ದೇವರು ಸೃಷ್ಟಿ ಮಾಡಿರೋ ವ್ಯಕ್ತಿಗಳು ಯಾವಾಗ ಅವರು ಯೇಸು ಕ್ರಿಸ್ತನ ಸ್ವೀಕರಿಸಿ ನಂಬಿ ಬರ್ತಾರ ಮುಂದಕ್ಕೆ ಆವಾಗನೇ ದೇವರದು ಮಕ್ಕಳಾಗುವ ಅಧಿಕಾರ ಸಿಗುತ್ತೆ ಆಮೇ ಎಲ್ಲರೂ ದೇವರದು ಮಕ್ಕಳಲ್ಲ ಎಲ್ಲರೂ ದೇವರು ಸೃಷ್ಟಿ ಮಾಡಿದ್ದಾರೆ ದೇವರದು ಮಕ್ಕಳಲ್ಲ ಯಾರೆಲ್ಲ ಯೇಸು ಕ್ರಿಸ್ತನ ಅಂಗೀಕರಿಸಿಲ್ಲವೋ ಅವರೆಲ್ಲ ಸೈತಾನನ ಮಕ್ಕಳು ದೇವರದು ಮಕ್ಕಳಲ್ಲ ಧೈರ್ಯವಾಗಿ ಹೇಳಿ ಅದಕ್ಕಾಗಿ ರೋಡಲ್ಲಿ ಇದಾಗಲೇ ಸೈತಾನ ಮಗನೇ ನೀನು ಕರಿಬೇಡ ನೀವೊಂದು ಮೆಸೇಜ್ ಕೊಡಬೇಕು ಒಂದು ಸಭೆಯಲ್ಲಿ ನಾನು ಕರೀತಾರೆ ಈ ವಿಷಯ ಸ್ಪಷ್ಟವಾಗಿ ಹೇಳಿಕೊಡಿ ಟ್ರೈನಲ್ಲಿ ಹೋಗ್ತೀರಾ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ತೀರಾ ಸಾವಿರಾರು ಜನಗಳು ಏ ಸೈತಾನದ ಮಕ್ಕಳೇ ಬಾ ಆ ಥರ ಕರಿ ನಾನು ಹೇಳಲ್ಲ ಅಲ್ಲ ಎಲ್ಲರೂ ದೇವರದು ಮಕ್ಕಳ ಅದೇ ನಾನು ಹೇಳುದು ಅಪ್ಪ ದೇವರದು ಮಕ್ಕಳೇನೆ ಹೇಳ್ಬೇಡ ದೇವರದು ಮಕ್ಕಳ ಮಾತ್ರ ದೇವರದು ಮಕ್ಕಳೇ ಮತ್ತವರ ಜನಾಂಗವೇನು ಹೇಳಿ ಅದ್ರಲ್ಲಿ ಏನು ತಪ್ಪಿದೆ ನಿಮ್ಮಲ್ಲಿ ಪಾಪ ಇದೆ ಹೇಳಿ ಧೈರ್ಯವಾಗಿ ಯಾರು ಕೇಳಕ್ಕಾಗುತ್ತೆ ನನ್ನಲ್ಲಿ ಪಾಪ ಇಲ್ಲ
ಪಾಪ ಇಲ್ಲದ ಒಂದೇ ವ್ಯಕ್ತಿ ಯೇಸು ಕ್ರಿಸ್ತು ಅವರೇ ಚಾರ್ಜ್ ಮಾಡಿ ನನ್ನಿಂದ ಪಾಪದ ನಿಮ್ಮಲ್ಲಿ ಯಾರ ಕಾಲ ಹೇಳ್ತಾರಂತ ಅವರೊಬ್ಬರೇನೆ ಆ ವಿಷಯ ಹೇಳಿದ್ದಾರೆ ಸೊ ನಮ್ಮಲ್ಲಿ ಕೊರತೆ ಇದೆ ಪಾಪ ಇದೆ ನಾವು ಪ್ರತಿ ವ್ಯಕ್ತಿ ಏನು ಮಾಡಬೇಕು ಅಂಗೀಕರಿಸಬೇಕು ಒಪ್ಪಿಕೊಳ್ಳಬೇಕು ನಾವು ಅದಕ್ಕಾಗಿಯೇ ಯೇಸು ಕ್ರಿಸ್ತು ಸಿಲುಬೆಯಲ್ಲಿ ರಕ್ತ ಸುರಿಸಿ ಪ್ರಾಣ ಬಿಟ್ಟಿದ್ದಾರೆ नूर इपत् जन कुंबी बमय पेत्र देवर रक्षकन क्रिस्त मारपड़ा अपोस्तल वाक्य हृदय ಪೇದರ ನೋಡಿ ಆವಾಗಲೇ ಜನ ಕೇಳ್ತಾರೆ ಸರಿ ಪೇದರನ ಹೇಳು ರಕ್ಷಣ ಹೊಂದುವುದಕ್ಕೆ ನಾವು ಏನು ಮಾಡಬೇಕು ನೋಡಿ ಅಚ್ಚಂತ ಬರುತ್ತೆ ರಕ್ಷಣ ಹೊಂದುವುದಕ್ಕೆ ನಾವು ಏನು ಮಾಡಬೇಕು ಆ ಯೇಸು ಕ್ರಿಸ್ತುಗಾಗಿ ನೀವು ದಿವ್ಯ ಸ್ನಾನ ತಗಿಬೇಕು ನೀವು ಸಿಲುಬೆಯಲ್ಲಿ ಕೊಲೆ ಮಾಡಿಲ್ಲ ಯೇಸು ಕ್ರಿಸ್ತ ನಾಮದಲ್ಲಿ ಇದ್ದರೆ ಆ ಯೇಸುಗಾಗಿ ನಾನು ಅಂತ ಯಾಕೆಂದ್ರೆ ಬೈಬಲ್ ಅನೇಕ ಜಾಗದಲ್ಲಿ ದೇವರ ನಾಮನೇ ಎಂದ ಅರ್ಥ ದೇವರ ನಾಮದಲ್ಲಿ ದೇವರಿಗಾಗಿ ಅರ್ಥ ಆವಾಗ ನಾವು ಯೇಸು ಕ್ರಿಸ್ತುಗಾಗಿ ಜೀವನ ಮಾಡುವುದು ಸಾಧ್ಯ ಯೇಸು ಕ್ರಿಸ್ತುಗಾಗಿ ನಾವು ದೀಕ್ಷಿಸ್ತಾಗಬೇಕು ಶಿಸ್ತಲ್ಲಿ ಜೀವನ ಮಾಡಬೇಕು ದೇವರ ವಿಷಯದಲ್ಲಿ ಹೊಲದಲ್ಲಿ ಎಲ್ಲಾ ಶಿಸ್ತಲ್ಲಿ ಜೀವನ ಮಾಡ್ತೀರ ಸಭೆ ಕೂಡಿ ಬರೋದಲ್ಲಿ ಮಾತ್ರ ಶಿಸ್ತು ಎಂಬುದು ಚೂರಿಲ್ಲ ಯೋಚನೆ ಮಾಡಿ ನೋಡಿ ವಾರಕ್ಕೆ ಒಂದು ದಿನ ಅನ್ಯ ಜಾತಿ ಜನಗಳ ನೀವು ನೋಡಬೇಕು ಅವರು ಎಷ್ಟು ಸುಸ್ತಲ್ಲಿ ಇರ್ತಾರೆ ಭಯಭಕ್ತಿಯಲ್ಲಿ ಇರ್ತಾರೆ ಅವರು ನಾವು ಎಲ್ಲ ಜೀವಿಸುವ ದೇವರದ ಮಕ್ಕಳನ್ನು ಹೇಳುವುದು ಆಗ ಆ ವಿಷಯದ ಕೈಯಲ್ಲಿ ಇಲ್ಲ ಸಡನ್ ಆಗಿ ಹತ್ತುವರೆ ಟೈಮ್ ಫಿಕ್ಸ್ ಮಾಡಿಲ್ಲ ಲಾಸ್ಟ್ ಆರು ವರ್ಷದಿಂದ ಹತ್ತುವರೆ ಈಗಲೂ ಅನೇಕರಿಗೂ ಸಮಯ ಯಾಕೆ ನಾನು ಇದಕ್ಕೆ ಸಂಬಂಧಪಟ್ಟ ವಿಷಯ ಹೇಳ್ತೀನಂದ್ರೆ ಬರ ಭಾಷದಿಂದ ಈ ವಿಷಯ ನಾನು ಇಟ್ಟಲ್ಲ ಹನ್ನೆರಡು ಹನ್ನೊಂದುವರೆ ಹನ್ನೊಂದು ಅದ್ರ ಏನರ್ಥ ನಮಗೆ ಅವ್ರ ಮೇಲೆ ಪ್ರೀತಿ ಭಯ ಬೇರೆ ಏನು ಯಾರು ತಲೆಯಲ್ಲಿ ಕೈಯಿಟ್ಟು ಮಗನೇ ಮಗಳೇ ದೇವರು ಹೇಳ್ತಾರೆ ನಿಮಗೆ ದೇವರ ವಿಶ್ವಾಸ ಕಂಪನಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಸ್ವಯ ಚಿಂತೆಯಲ್ಲಿ ನಮ್ಮ ಮನಸಾಕ್ಷಿಯ ವಿಷಯ ಹೇಳಿ ಅದೇ ಇನ್ನೊಂದು ಸಭೆಯಲ್ಲಿ ಬಂದು ಹೋಗಿದೆ ಅಂದ್ರೆ ಅವ್ರಿಗೆ ಆಶ್ವಾಸ ಸಿಕ್ಕಿದ್ದೇನೆ ಯೋಚನೆ ಮಾಡಬೇಡ ನೀ ಬಂದು ಹೋಗಿ ಏನು ಸಿಕ್ಕೋದಿಲ್ಲ ಬಂದು ಕಿವಿಯಲ್ಲಿ ಕೇಳು ವಿಷಯ ನೀವು ಅರ್ಥ ಮಾಡಿ ಸ್ವೀಕರಿಸಿ ನಂಬಿ ಅದು ಕಡಸಾರನಾಗಿ ಸ್ವಲ್ಪವಾಗಿ ನೀವು ಜೀವನ ಮಾಡುವಾಗನೆ ನಿಮಗೆ ಆಶೀರ್ವಾದ ಬರುತ್ತೆ ಸುಮ್ಮನೆ ಬಂದು ಹೋಗಿ ಏನು ಆಶೀರ್ವಾದ ಬರಲ್ಲ ಅದು ಅನ್ಯ ಜಾತಿ ಇರುತ್ತೆ ದೇವರ ದರ್ಶನ ನೋಡಕ್ಕೆ ಹೋಗ್ತಾರೆ ಅಯ್ಯೋ ದೇವ್ರ ದರ್ಶನ ಬಂದಾಯ್ತು ಆಶೀರ್ವಾದ ಅದು ಇಲ್ಲಿ ಯಾರು ದರ್ಶನ ತೋರಿಸೋದಕ್ಕಿಲ್ಲ ನೀವು ನೋಡಿ ಹೋಗೋದಕ್ಕೆ ಯೇಸು ಕ್ರಿಸ್ತು ಮುಂದೆ ಅವರು ಪ್ರಸನ್ನ ಮಾಡುವಾಗ ಯೋಹಾನ್ ಸ್ನಾನಿಗೆ ಅವರು ಶಿಷ್ಯನ ಕಳಿಸಿದ್ದಾರೆ ಇಬ್ಬರನ್ನ ಏ ಹೋಗಿ ಕೇಳಪ್ಪ ನೀ ಯಾರ ಬೇರೆ ಯಾರಾದ ಬರೋದು ಯೇಸು ಕ್ರಿಸ್ತು ಕೇಳಿದೆ ಆ ಗುಂಪನ ನೋಡಿ ನಿಮ್ಗೆ ಯಾರ ನೋಡಕ್ಕೆ ಬಂದಿದೆ ಯಾಕೆಂದ್ರೆ ಅವ್ರಿಗೆ ಗೊತ್ತು ಬಂದವರು ಯಾರು ನಂಬಿಕೆಗಾಗಿ ಬಂದಿಲ್ಲ ಎಲ್ಲ ರೊಟ್ಟಿ ಮೀನಿಗಾಗಿ ಬಂದಿದ್ದಾರೆ ಒಳ್ಳ ವಸ್ತ ಧರಿಸಿ ನಿಮ್ ಮುಂದೆ ನಿಂದು ಪ್ರಸಂಗ ಮಾಡೋ ವ್ಯಕ್ತಿ ನೋಡಕ್ ಬಂದಿದ್ರಾ ಇಲ್ಲ ಗಾಳಿಯಲ್ಲಿ ಅಲ್ಲಾಡುವ ಹುಲ್ಲ ನೋಡಕ್ಕೆ ಬಂದಿದ್ದೀರ ಯಾವ್ರ ನೋಡ ಯಾರು ವಿಷಯ ನೋಡಕ್ಕೆ ಬಂದಿದ್ದೀರ ಹೋಗಿ ಅವನ ಹತ್ರ ಹೇಳಿ ನೋಡಿ ಅಲ್ಲಿರೋ ವಿಷಯ ಬಡವರಿಗೆ ಸುವಾರ್ಥ ಶಾಸ್ತಿ ಬಿಡುಗಡೆ ಜನಗಳಿಗೆ ಸಿಕ್ಕುತ್ತೆ ವ್ಯಾಧಿಸ್ತರಕ್ಕೆ ಸೌಖ್ಯ ಸಿಕ್ಕಿದ್ದ ಹೋಗಿ ಅವರ ಹತ್ರ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ
ಯೋವಾನ್ ಸ್ನಾನಿಗಂತರ ತಾಯಿ ಹೊಟ್ಟೆಯಿಂದ ಹುಟ್ಟಿರುವ ವ್ಯಕ್ತಿಯಲ್ಲಿ ದೊಡ್ಡವರು ಬೇರೆ ಯಾರು ಇಲ್ಲ. ಆ ನೀನು ಪರಲೋಕದಲ್ಲಿ ಚಿಕ್ಕ ವ್ಯಕ್ತಿನಿ ಏಳು ವ್ಯಕ್ತಿಯೇ ಯೋವಾನ್ ಸ್ನಾನಿಗಿಂದ ದೊಡ್ಡ ವ್ಯಕ್ತಿ. ಅಪ್ಪ ಏನರ್ಥ? ಎಲ್ಲರಿಂದ ಕೆಳಗಡೆ ಯಾರಿದ್ದಾನೆ? ಯೋವಾನ್ ಸ್ನಾನಿಗ. ಚೆನ್ನ ಅರ್ಥ ಆಯ್ತಾ? ಪರಲೋಕದಲ್ಲಿ ಚಿಕ್ಕ ವ್ಯಕ್ತಿನಿ ಏಳು ವ್ಯಕ್ತಿ ಯೋವಾನ್ ಸ್ನಾನಿಗಿಂದ ದೊಡ್ಡವನೇ. ಅಪ್ಪ ಚಿಕ್ಕ ವ್ಯಕ್ತಿನಿ ಇರುವ ವ್ಯಕ್ತಿ ಯೋವಾನ್ ಸ್ನಾನಿಗಿಂದ ದೊಡ್ಡವನಂದ್ರೆ ಯೋವಾನ್ ಸ್ನಾನಿಗಿಂದ ಎಲ್ಲರಿಂದ ಕೆಳಗಡೆ ಚಿಕ್ಕ ವ್ಯಕ್ತಿ ಆಗಿದ್ದಾನೆ. ಯಾಕೆ? ಅವನ ಕೊಳಗಡೆ ಬಂದಿರುವ ಒಂದು ಸ್ವಲ್ಪ ಅವಿಶ್ವಾಸ ಅವನಂಬಿಕೆ ಮೂಲಕ ನೀನ ಇಲ್ಲ ಬೇರೆ ಯಾರಾಗಿಲ್ಲೂ ನಾವು ಕಳ್ಕೊಂಡಿರ್ಬೇಕಾ? ಬರೀ ನೀನ ಕ್ರಿಸ್ತುವ ಅಷ್ಟೇ ವಿಷಯ. ಅವನು ಸ್ವಲ್ಪ ಸಂಶಯ ಬಂದ ಹೃದಯದಲ್ಲಿ ಅದಕ್ಕೇನಾಯ್ತು? ಪರಲೋಕದಲ್ಲಿ ಚಿಕ್ಕ ವ್ಯಕ್ತಿ ಅವ ಸುಳ್ಳು ಹೇಳಿಲ್ಲ, ತಪ್ಪು ಜೀವನ ಮಾಡಿಲ್ಲ, ಯೇಸು ಕ್ರಿಸ್ತುಗಾಗಿ ಎಲ್ಲ ಕಷ್ಟ ಅನುಭವಿಸಿದ್ದಾನೆ. ತಲೆ ಹೋಯ್ತು ಅವನು ಸುವಾರ್ತ ಸಾರಿದ್ದಾನೆ ಆ ಕಾಲ ಪ್ರಾಣಸರಣವಾಗಿ. ಎರಡನ್ನ ನೋಡಿ, ನೀವು ನಿಮ್ಮ ಸಹೋದರಂದು ಎಂತಿನೇ ಮದುವೆ ಮಾಡಿ ಸರಿ, ಅವಳು ಬಿಟ್ಬಿಡು, ಇವನಿಗೆ ಏನೋ ಒಂದು ಮಾಡಬೇಕಲ್ಲಪ್ಪ. ಸೊ ಸಲೋಮಿ ಸಹೋದರದ್ದು ಮಗಳು ಈಗ ಇವನು ಮಗಳ ರೀತಿಯಲ್ಲಿದ್ದಾಳೆ. ಅವನು ತಲೆ ಬೇಕು ನನಗೆ ಅಮ್ಮ ಹೇಳಿಕೊಟ್ಟಿದ್ದ. ಇವನೇ ಅವನ ಕಾಲೊಂದು ಅರ್ಥ ಕೊಲೆ ಮಾಡ. ಅವನ್ ಗೊತ್ತು ಜೈಲಲ್ಲಿ ಇರುವಾಗ ಹೇಳ್ತಾರೆ ನೀವು ಮಾಡೋದು ಸರಿ. ನೋಡಿ ಧೈರ್ಯ, ಸುವಾರ್ಥ ಸಾರುವುದಕ್ಕೆ ಧೈರ್ಯ. ಈಗ ಪೌಲ್ ಹೇಳ್ತಾನೆ ಸುವಾರ್ಥ ಸಾರುವುದಕ್ಕೆ ನಾನು ಚೈನಲ್ಲಿ ಬಿಟ್ಟಿದ್ದೆ. ಒಂದು ಶರೀರ ಪ್ರಕಾರ, ಇನ್ನೊಂದು ಯೇಸು ಕ್ರಿಸ್ತು ಮಧ್ಯದಲ್ಲಿರುವ ಪ್ರೀತಿ ಎಂಬ ಕೆಟ್ಟು. ಆ ಕೆಟ್ಟದಿಂದ ಯಾರು ಹೊರಗಡೆ ಮಾಡೋದು ಸಾವಾಗಿ ಬರಲಿ. ಆ ಸಮಯ ತಂಗ ನಾನು ವಿಷಯ ಅದ ವಾಕ್ಯದಲ್ಲಿ ಇದೆ. ನಾನು ಏನು ಪ್ರಧಾನವಾಗಿ ಹೇಳಬೇಕು? ಸುಮ್ಮನೆ ಬನ್ನಿ ಬನ್ನಿ ದೇವರನ್ನ ಆಶೀರ್ವಾದ ಮಾಡ್ತಾರೆ ಎಂದು ಸುವಾರ್ಥ ಸಾರುವುದಲ್ಲ. ಅದಕ್ಕೆ ನಾನು ಹೋದ ವಾರ ತೋರಿಸಿದ್ರು ಸುವಾರ್ಥ ಎಂಬುದು ಏನು. ಒಂದು ಕೊರಿಂಥ್ಯರ 15:3-4 ವಾಕ್ಯದಲ್ಲಿ ವಾಕ್ಯಾನುಸಾರ ಪ್ರಕಾರವಾಗಿ ಯೇಸು ಕ್ರಿಸ್ತು ನಮ್ಮ ಪಾಪಕ್ಕಾಗಿ ರಕ್ತ ಸುರಿಸಿ ಪ್ರಾಣ ಬಿಟ್ಟು ವಾಕ್ಯಾನುಸಾರವಾಗಿ ಮೂರನೇ ದಿನ ಎದ್ದು ಬಂದು, ಅದೇ ಸುವಾರ್ಥ. ವಾಕ್ಯಾನುಸಾರ ನಮ್ಮ ಪಾಪ, ನಮ್ಮ ಪಾಪಗಳಿಗಾಗಿ ಎಂಬ ಹೇಳುವಾಗ ನಾವೆಲ್ಲರೂ ಪಾಪಿ ಎಂಬ ಚಿಂತೆ, ಪಾಪ ನಮ್ಮಲ್ಲಿ ಇದೆ ಎಂಬ ಚಿಂತೆ ನಮ್ಮಲ್ಲಿ ಇರಬೇಕು. ನಾವು ಮಾತಾಡುವುದು ಹೇಳೋದು ಎಲ್ಲ ಸರಿಯಾಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆ ಕೆಟ್ಟುಕೊಳಗಡೆ ಪೌಲಿರ್ತಾನೆ. ಆ ಪ್ರೀತಿ ಪ್ರಪಂಚದಲ್ಲಿ ಈ ಒಂದು ಪ್ರೀತಿಗೆ ಮಾತ್ರ ಬೆಲೆ ಇಲ್ಲ. ಲೋಕ ರೀತಿಯಲ್ಲಿ ಎಲ್ಲಾ ಪ್ರೀತಿಗೆ ಬೆಲೆ ಇರುತ್ತೆ. ಒಂದು ಹುಡುಗ ಹುಡುಗಿ ಪ್ರೀತಿಸ್ತಾರೆ, ತುಂಬಾ ಪ್ರೀತಿ ಹೆಚ್ಚಾಯ್ತು, ಆಗ ಇರು ಎರಡು ಮನೆಗಳು ಮದುವೆ ಮಾಡೋಕೆ ಕೊಡಲ್ಲ. ಏನ್ ಹೇಳಿ ಮಾಡ್ತಾರೆ ಅನೇಕರು, ಯಾರು ಒಪ್ಕೊಳ್ಳಿ ಪರವಾಗಿಲ್ಲ, ಆಗ ನಾನು ಮಾಡ್ತೇನೆ. ಇವಳು ಹೇಳೋದು ಅವನ ಹೇಳೋದು ಮಾಡ್ತಾರೆ, ಇಲ್ಲ ಸೂಸೈಡ್ ಮಾಡ್ತಾರೆ, ಆತ್ಮಹತ್ಯೆ ಮಾಡ್ತಾರೆ, ಅಷ್ಟು ಪ್ರೀತಿ. ಆಗ ಈ ಒಂದು ವಿಷಯ ಬರುವಾಗ ಮಾತ್ರ ಅಪ್ಪ ಒಪ್ಕೊಳ್ಳಲ್ಲ, ಅಮ್ಮ ಒಪ್ಕೊಳ್ಳಲ್ಲ, ಮಕ್ಕಳು ಒಪ್ಕೊಳ್ಳಲ್ಲ, ತಾಯಿ ತಂದೆ ಒಪ್ಕೊಳ್ಳಲ್ಲ, ಹೆಂಡತಿ ಒಪ್ಕೊಳ್ಳಲ್ಲ, ಎಲ್ಲ ನಭಾಗ ಮತ್ತೆಲ್ಲ ವಿಷಯಕ್ಕೂ ಪ್ರೀತಿಗೆ ನಭನೇ ಇಲ್ಲ. ಕುಡಿಯ ಬಾಟಲ್ ನೋಡುವಾಗ ಅಷ್ಟು ಪ್ರೀತಿ, ಅದು ಹೆಂಡತಿಗೆ ಇಷ್ಟ ಅಲ್ಲ, ಮಕ್ಕಳಿಗೆ ಇಷ್ಟ ಅಲ್ಲ, ಯಾರಿಗೂ ಇಷ್ಟ ಅಲ್ಲ, ಬಿಡ್ತಾರ ಬಿಡಲ್ಲ, ನನಗಾದ ಅಷ್ಟು ಪ್ರೀತಿ. ಸಿಗರೆಟ್ ಬೀಡಿ ಅಷ್ಟು ಪ್ರೀತಿ, ಯಾರಿಗೂ ಸ್ಮೆಲ್ ಬರುತ್ತೋ ಹೋಗುತ್ತೋ ಕುಟುಂಬದಲ್ಲಿ, ಯಾರಿಗೂ ಇಷ್ಟ ಆಗುತ್ತೋ ಆಗ ನಾನಿದು ಮಾಡ್ತೀವಿ. ಆಗ ದೇವರ ವಿಷಯ ಬರೋದು ಮಾತ್ರ ಅಕ್ಕಪಕ್ಕ ಜನಕ್ಕೆ ಇಷ್ಟ ಅಲ್ಲ, ಅವ್ರಿಗೆ ಇಷ್ಟ ಅಲ್ಲ, ಇವ್ರಿಗೆ ಇಷ್ಟ ಅಲ್ಲ, ಸ್ವಂತ ಬಂಧ ಇಷ್ಟ ಅಲ್ಲ, ನಮ್ಗೆ ಬೇಡ. ಅರ್ಥ ಆಗುತ್ತೆ? ಈ ಒಂದು ಪ್ರೀತಿಗೆ ಅಷ್ಟು ಬೆಲೆ ಇಲ್ಲ. ಅದು ಏಕೆ ಬೆಲೆ ಇಲ್ಲ ಅಂದ್ರೆ ಅದು ಬಹಳ ಇನ್ನೂ ಗೊತ್ತಾಗಿಲ್ಲ. ನಿತ್ಯ ಜೀವ ಬಗ್ಗೆ ಚಿಂತೆ ನಮ್ಗೆ ಅಷ್ಟು ಇಲ್ಲ.
ಎಲ್ಲಾ ಕಿವಿಯಲ್ಲಿ ಕೇಳುವುದು ಆ ಸರಿ 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 ಮುಂದಕ್ಕೆ ಹೋಗ ನೆಕ್ಸ್ಟ್ ಜೀವನ ಆ ರೀತಿ ಆಗ ವಾಕ್ಯದಲ್ಲಿ ಇದೆ ಕಡೆಯ ದಿನದಲ್ಲಿ ಶಿಷ್ಯರು ಹೇಳಿದ್ರು ನಿನ್ನ ಯಾರಲ್ಲಿ ಒಪ್ಪಿಟ್ಟಿಲ್ಲ ಏನ್ ಮಾಡ್ಬೇಕು ನಿಮ್ ಕಾಲಲ್ಲಿ ಇರುವ ಧೂಳು ಅಲ್ಲಿ ಇಟ್ಟು ಬನ್ನಿ ಆ ಧೂಳು ಆ ಮರಳು ಕಡೆಯ ದಿನದಲ್ಲಿ ಸಾಕ್ಷಿ ಕೊಡ್ತಾರೆ ಸುವಾರ್ತೆ ಎಷ್ಟು ಮುಖ್ಯವಾಗಿರೋ ವಿಷಯ ಅದು ಸಾರುವುದು ಸಾರುವ ರೀತಿಯಲ್ಲಿ ಧೈರ್ಯವಾಗಿ ಸಾರಬೇಕು ಇನ್ನೊಬ್ಬರು ನೋಡಿ ಅಲ್ಲ ಈ ಕಾಲದಲ್ಲಿ ಅದೇ ಆಗುತ್ತೆ ವಿಶ್ವಾಸಿಗಳು ಕಷ್ಟದಲ್ಲಿ ಬರ್ತಾರೆ ಏನೋ ಒಂದು ಆಶೀರ್ವಾದ ಒಂದು ಕೊಡಣ ಇವರು ವಾಕ್ಯ ಕೊಡಣ ವಿಶ್ವಾಸಿಗಳಿಗೆ ಅದೇ ಬೇಕು ಏನೋ ಸಭೆಗೆ ಹೋಗುವಾಗ ಹೃದಯಕ್ಕೆ ಒಂದು ಶಾಂತಿಯಾಗಿ ಸಮಾಧಾನವಾಗಿ ಅವರು ಸ್ವಲ್ಪ ವಾಕ್ಯ ಕೇಳೋದಂದ್ರೆ ಒಂದು ಸಂತೋಷವಾಗುತ್ತೆ ಆ ಚಿಂತೆಯಲ್ಲಿ ಸಭೆಗೆ ಬರಬೇಡ ಯಾವ ಸಭೆಗೆ ಹೋಗೂ ಬೇಡ ಯಾಕೆಂದ್ರೆ ಅದು ಸಿನಿಮಾಗೆ ಹೋಗು ರೀತಿಯಲ್ಲಿ ಆ ಸಿನಿಮಾ ಹೋಗೋಣ ಈ ಸಿನಿಮಾಗೆ ಹೋಗೋಣ ಜನ ಹೋಗ್ತಾರೆ ಅಯ್ಯೋ ಅದು ತುಂಬಾ ಕಾಮಿಡಿ ಒಳ್ಳೆ ಸ್ಟೋರಿ ಇದು ನೋಡಕ್ಕೆ ಹೋಗೋದು ಆ 2 ಗಂಟೆ 3 ಗಂಟೆ ನಗಿಯೋದು ಎಲ್ಲ ಆಯ್ತು ಹೊರಗಡೆ ಬರುವಾಗ ಅಡೆ ಹೋಯ್ತು ಸಮಯ ಹೋಯ್ತು ಈಗ ಸಮಸ್ಯೆಗಳು ಡಬಲ್ ಆಗಿದೆ ತಲೆಗೆ ಅದೇ ರೀತಿಯನ್ನ ಸಭೆಗೆ ಹೋಗುವುದು ಮಗನೇ ಮಗಳೇ ಭಯಬೇಡ ದೇವರು ನಿನ್ನ ಪ್ರಾರ್ಥನೆಗೆ ಕಿವಿ ಕೊಡ್ತಾರೆ ಅವರ ಸಂತೋಷವಾಯಿತು ಯಹೋವ ದೇವರು ಹೇಳ್ತಾರೆ ಇಲ್ಲಿರೋ ಯಾರೋ ಒಬ್ಬರಿಗೂ ಒಂದು ವಿಷಯ ಇದೆ ಯಾರೋ ಒಂದು ಸ್ತ್ರೀ ತುಂಬಾ ದಿನದಿಂದ ಹೊಟ್ಟೆ ನೋವು ಈ ಸ್ತ್ರೀಗಳಿಗೂ ಹೊಟ್ಟೆ ನೋವು ಸೊಂಟೆ ನೋವು ಎಲ್ಲರಿಗೂ ಜಾಸ್ತಿ ಬರುವುದು ಗಂಡಸರಿಗೂ ಏನಿರುತ್ತೆ ಕೆಲಸ ಕಮ್ಮಿ ಹಣ ಕಮ್ಮಿ ಕೊಡೋಣ ಈ ಪ್ರಾಬ್ಲಮ್ ಇದೆಲ್ಲ ಜನರಲ್ ವಿಷಯ ಈ ತರ ಹೇಳಿ ಜನಗಳು ಒಂದು ರೀತಿಯಲ್ಲಿ ಎಮೋಷನ್ಸ್ ಆಗೋವು ಒಳ್ಳೆ ಮೆಸೇಜ್ ಕರೆಕ್ಟ್ ಮನಕಾಣಿ ನಾ ಸೊಂಟ ನೋವು ಬಗ್ಗೆ ಆ ಬಂದ ವ್ಯಕ್ತಿ ಕರೆಕ್ಟ್ ಆಗಿ ಹೇಳಿದ್ದಾನೆ ಸ್ತ್ರೀಗಳಿಗೂ ಸೊಂಟ ನೋವು 30-40 ವಯಸ್ಸಿಂದ ಬರೋದು ಸಾಧಾರಣ ಅದು ಈ ಕಾಲದಲ್ಲಿ ನೋಡಿದ್ರೆ ಹೊಟ್ಟೆಯಲ್ಲಿ ಕ್ಯಾನ್ಸರು ಬ್ರೆಸ್ಟಲ್ಲಿ ಕ್ಯಾನ್ಸರು ಯೂಟ್ರಿಸಲ್ಲಿ ಕ್ಯಾನ್ಸರು ಸಾಧಾರಣವಾಯಿತು ಮನೆಯಲ್ಲಿ ಕಷ್ಟ ಇದೆಲ್ಲ ಇರುತ್ತೆ ದೂರ ದೇವರು ಹೇಳ್ತಾರೆ ಅದಕ್ಕೂ ಕೇಳಿ ಹೋಗಿ ಇವ್ರಿಗೊಂದು ಸಂತೋಷ ಅದು ಇವತ್ತು ನನ್ನ ನೋಡಿನಪ್ಪ ಹೇಳಿ ನಿನ್ನ ನೋಡಿನಪ್ಪ ಯಾವಾಗ ನೋಡಿದ್ರು ಗೊತ್ತಿಲ್ಲ 1 ವರ್ಷ 2 ವರ್ಷ ಆಯ್ತು ಈಗಲೂ ಅದೇ ರೀತಿಯಲ್ಲಿ ಅದು ಯೋಚನೆ ಮಾಡೋದೇ ಇಲ್ಲ ಇದೆಲ್ಲ ಯಾವಾಗ ಆಗುತ್ತೆ ಗೊತ್ತಾ ವಾಕ್ಯ ಅರ್ಥ ಮಾಡಿ ಅದನ್ನ ನಂಬಿ ಜೀವನ ಮಾಡುವಾಗ ಯಾರು ಹೇಳಬೇಕಾದ್ರೆ ಅವಶ್ಯಕತೆ ಇಲ್ಲ ಅದು ತಾನ ನಿಮ್ ಜೀವನದಲ್ಲಿ ನಡೆಯುತ್ತೆ ಅದೇ ಹೆಸರನ್ನ ಅದಕ್ಕೆ ಹೆಸರನ್ನ ಆಶೀರ್ವಾದ ಇನ್ನೊಂದೆಲ್ಲ ಆಶೀರ್ವಾದ ದಾನ ನಮ್ಮ ಜೀವನದಲ್ಲಿ ಆಗುತ್ತೆ ದೊಡ್ಡ ಆಶೀರ್ವಾದ ನಾವು ನಿತ್ಯ ಜೀವನಕ್ಕೆ ಹೇತುವಾಗಿರೋ ಜನಗಳಾಗಿ ದೇವರು ನಮ್ಮನ್ನು ಮಾರ್ಪಡಿಸಿದ್ದಾರೆ ಅದೇ ದೊಡ್ಡ ಆಶೀರ್ವಾದ ಆಮೇನ್ ನೀವು ಶ್ರೀಮಂತನಾಗಿಯೋ ಒಳಗ ರೀತಿಯಲ್ಲಿ ಪ್ರಪಂಚ ರೀತಿಯಲ್ಲಿ ಎಲ್ಲ ಐಶ್ವರ್ಯದಲ್ಲಿ ಜೀವನ ಮಾಡೋದಲ್ಲ ಅದೆಲ್ಲ ಈ ಪ್ರಪಂಚಕ್ಕೆ ಒಳಗಡೆ ಇರೋ ವಿಷಯ ಅದು ಬಿಟ್ಟು ಒಂದು ದಿನ ಹೋಗಬೇಕು ಎಲ್ಲಿ ಹೋಗ್ತೀರಾ ಅದನ್ನ ನಾವು ಯೋಚನೆ ಮಾಡಬೇಕು ಅದು ಹೋಗ್ಬೇಕಂದ್ರೆ ಸುವಾರ್ತೆ ಏನನ್ನ ಅರ್ಥ ಮಾಡಬೇಕು ನಂಬಬೇಕು ಅದಕ್ಕೆ ಅನುಸಾರನಾಗಿ ಜೀವನ ಮಾಡಬೇಕು ಇದು ಒಂದು ಜೀವನ ನೀವು ಒಂದು ದಿನ ಜೀವನ ಮಾಡೋ ರೀತಿ ಅಲ್ಲ ಕಡೆಯ ಉಸಿರು ತನಕ ಜೀವನ ಮಾಡಬೇಕು ಅದೇ ಕ್ರಿಸ್ತೀಯ ಜೀವನ ಆ ಜೀವನದಲ್ಲೇನೆ ಸಮಾಧಾನ ಸಂತೋಷ ಸುಮ್ಮನೆ ದೇವರೇ 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 ಅನ್ನು ಜೀವನ ಮಾಡುವ ರೀತಿಯಲ್ಲಿ ಅಲ್ಲ ಅದು ತುಂಬಾ ಈಸಿ ವೈಟ್ ಅಂಡ್ ವೈಟ್ ಹಾಕುವುದು ಒಡವೆ ಬಿಚ್ಚಾಕುವುದು ಕೆಲ ಸಭೆಯಲ್ಲಿ ಬೈಬಲ್ ಕೈಯಲ್ಲಿ ಎತ್ಕೊಂಡು ಹೋಗುದು ಹೋಗುದು ಬರುವುದು ಇದೆಲ್ಲ ಈಸಿ ಹೃದಯ ಪರಿವರ್ತನೆ ಆಗಬೇಕು ಚಿಂದ ಪರಿವರ್ತನೆ ಆಗಬೇಕು ನಮ್ಮ ಮಾತು ಪರಿವರ್ತನೆ ಆಗಬೇಕು ನಾವು ಜೀವನ ಮಾಡುವ ಜೀವನ ನಮ್ಮ ಕುಟುಂಬದಲ್ಲಿರು ನಮ್ಮನ್ನು ನೋಡಿ ಅವರು ಪರಿವರ್ತನೆ ಆಗಬೇಕು ಅಕ್ಕಪಕ್ಕದಲ್ಲಿ ಇರುವರು ನಮ್ಮ ಹತ್ರ ಕೇಳಬೇಕು ಅದು ನೋಡಿ ಅವರು ಪರಿವರ್ತನೆ ಆಗಬೇಕು ಅದೇ ಕ್ರಿಸ್ತಿಗೆ ಜೀವನ ಅದು ಬಿಟ್ಟು ನಮ್ಮನ್ನು ನೋಡಿ ಅಯ್ಯೋ ಇವರ
ಬಾಯಿ ತರದ ಈ ರೀತಿಯಲ್ಲಿ ಮಾತು ಬರುತ್ತೆ ಇವರೆಲ್ಲ ಏನು ಕ್ರಿಶ್ಚಿಯನ್ಸ್ ದೇವರ ನಮಗೆ ಬೇಡ ಅಂತ ಇನ್ನೊಬ್ಬರು ಸಾಕ್ಷಿಯಾಗಿ ಹೇಳುವುದಲ್ಲ ಕ್ರಿಸ್ತೀಯ ಜೀವನ ಅದರ ಜೀವನ ಮಾಡಿ ಯಾರು ಕ್ರಿಶ್ಚಿಯನ್ ಜೀವನ ಬರುವುದೇ ಇಲ್ಲ ಕೆಲವರು ಕಾಯಿಲ್ ಸಿರಿಯಾದನ್ನು ಬರ್ತಾರೆ ಆತರ ವ್ಯಕ್ತಿಗಳು 2 ಲಕ್ಷ ನೋಡುವುದು ಅಲ್ಲಿ ಹೋಗ್ತಾರೆ ಯಾಕೆ ಹೇಳಿಕೊಡುವುದೇ ಸಭೆಯಲ್ಲಿ ಅದು ಆಶೀರ್ವಾದ ಹೇಳಿಕೊಡುವುದು ಅವ್ರ 2 ಲಕ್ಷ ಅಲ್ಲಿ ಸಿಕ್ಕಿದ್ದ ಅಲ್ಲಿ ಹೋಗೋಣ ಇಲ್ಲಿ ಬಂದು ಏನು ಪ್ರಯೋಜನ ಇಲ್ಲ ಇದನ್ನ ಅನೇಕರು ಈಗ ನೋಡಿ ಕೇರಳದಲ್ಲಿ ಒಂದು ಜಾಗ 30 ಜನ ಇನ್ನೊಂದು ಜಾಗದಲ್ಲಿ 50 ಜನ 25 ತೆರಿಗೆ ಕನ್ವರ್ಟ್ ಆಯ್ತು ಆಲಪುರ ಕೋಟೆ ಜಾಗದಲ್ಲಿ ಇವರೆಲ್ಲ ಯಾವ ರೀತಿಯಲ್ಲಿ ಬಂದವರು ಕ್ರಿಶ್ಚಿಯನ್ಗಳೊಳಗೆ ಎಲ್ಲ ಸಮಾಧಾನ ಸಂತೋಷ ಹಾ ಜಾಳಿ ಜೀವನ ಬಾ ಯೇಸು ಕ್ರಿಸ್ತ ಹೇಳಿದ ರೊಟ್ಟಿ ಅಪ್ಪ ನೋಡಿ ಬಂದಿದ್ದಾರೆ ನೀವು ನೋಡಿ ಅದೇ ತರ ಜನಗಳು ಇನ್ನೊಬ್ಬರು ನನಗೆ ಮಾಂಸ ಕೊಡ್ತೀನಿ ಹೇಳುವಾಗ ಅಲ್ಲಿ ಹೋಗ್ತಾರೆ ಅಷ್ಟೇ ವಿಷಯ ಬೇರೆ ಏನು ವಿಷಯ ಇಲ್ಲ ನಾಶಿಕ ಹೋಗೋ ದಾರಿಯಲ್ಲಿ ವಿಶ್ವಾಸ ನೋಡಿ ಹೇಳಿದ್ದಾರೆ ಆ ದಾರಿ ಉದ್ದವಾಗಿದೆ ಅಗಲವಾಗಿದೆ ಅನೇಕರು ಹೋಗ್ತಾರೆ ಜೀವನ ದಾರಿ ತುಂಬಾ ಇಕ್ಕಟ್ಟು ಅದರಲ್ಲಿ ಕೆಲವರು ಮಾತ್ರ ಬರ್ತಾರೆ ಜೀವ ದಾರಿಯಲ್ಲಿ ನಾವು ಹೋಗಬೇಕು ಹೋಗಬೇಕಂದ್ರೆ ದೇವರದು ವಾಕ್ಯ ನಾವು ತಿಳ್ಕೊಬೇಕು ಕೆಲ ಸಮಯ ಮನಸ್ಸಲ್ಲಿ ಕಷ್ಟ ಆಗುತ್ತೆ ಯಾಕೆಂದ್ರೆ ನಾವು ಮಾಡುವ ಯೋಚನೆ ಮಾಡುವ ವಿಷಯಗಳನ್ನ ಇಲ್ಲಿಂದ ಬರುತ್ತೆ ಅದು ಏನು ಮಾಡಬೇಕು ಪೇದರ ನಂತರ ಕೇಳಿಯ ರೀತಿಯಲ್ಲಿ ನಾವೀಗ ಏನು ಮಾಡಬೇಕು ದೇವರು ಒಂದು ದಿನ ಪರಿವರ್ತನ 10 ದಿನ ಪರಿವರ್ತನ 1 ವರ್ಷ ಪರಿವರ್ತನ ಇಲ್ಲ ಪರಿವರ್ತನ ಆಗಿಯೇ ಇರಬೇಕು ನಾವು ರಿಫ್ರೆಶ್ಮೆಂಟ್ ಆಗೇ ಇರಬೇಕು ಬದಲಾವಣೆ ಆಗಿಯೇ ಇರಬೇಕು ಅದಕ್ಕೆ ವಾಕ್ಯದಲ್ಲಿ ಹೇಳಿದ್ದಾರೆ ಪಾಪ ಮಾಡುವ ವ್ಯಕ್ತಿ ಇನ್ನೂ ಪಾಪ ಮಾಡಲಿ ವಿಶ್ವಾಸ ಜೀವನ ಮಾಡುವ ವ್ಯಕ್ತಿ ಇನ್ನೂ ಅಧಿಕವಾಗಿ ಒಳ್ಳೆ ವಿಷಯ ಪ್ರಕರಣ ಆ ರೀತಿಯನ್ನು ವಿಷಯ ಸುವಾರ್ತೆ ಭಯವಿಲ್ಲದೆ ಈ ತರ ಹೇಳಿದ್ರೆ ಯಾರು ಸಭೆಗೆ ಬರಲ್ವಾ ಜನರೆಲ್ಲ ಬೈತಾರೆ ಬಿಟ್ಟು ಹೋಗ್ತಾರೆ ಈಗ ಆ ಸಭೆಯಲ್ಲಿ ಹೋಗಿ ಡ್ಯಾನ್ಸು ಅಲ್ಲ ನಾವು ಡ್ಯಾನ್ಸ್ ಶುರು ಮಾಡೋಣ ಆ ಸಭೆಯಲ್ಲಿ ಈ ತರ ಹೇಳ್ತಾರೆ ಅಪ್ಪ ನಾವು ಈ ತರ ಮೆಸೇಜ್ ಕೊಡೋಣ ಆ ರೀತಿಯಲ್ಲಿ ವಿಶ್ವಾಸಿಗಳಿಗೆ ಏನಿಷ್ಟ ಆ ರೀತಿಯಲ್ಲಿ ಮೆಸೇಜ್ ಕೊಡುವುದಲ್ಲ ವಾಕ್ಯದಲ್ಲಿ ಏನಿದೋ ಆ ವಿಷಯ ಧೈರ್ಯವಾಗಿ ಹೇಳುವುದು ಅದರಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಇರೋದು ನಿಮಗೆ ನೋಡಬಹುದು ಅಲ್ಲಕ್ಕ ಆ 7 ವ್ಯಕ್ತಿಯು ಕೊಡಬೇಕು ಸೊ ಅದೆಲ್ಲ ಮುಖ್ಯ ಅದೇ ನಾನು ಹೇಳುವುದು ಏನೇನೋ ಹೇಳ್ತಾರೆ ಪೇತ್ರನ ಹೇಳಿದ್ರು ನಿಮ್ಗಾಗಿ ನಾನು ಪ್ರಾಣನೇ ಕೊಡುವುದಾಗಿ ಬರಲಿ ನಾ ಪ್ರಾಣ ಕೊಡೋದಕ್ಕೆ ರೆಡಿ ಯೇಸು ಕ್ರಿಸ್ತ ಹೇಳಿದ ಪೇತ್ರನೇ ನಿಮ್ಗೆ ಏನೇ ಹೇಳ್ತಾರೆ ಗೊತ್ತಿಲ್ಲ ಇವತ್ತು ನೈಟು ಕೋಳಿ 2 ಸಾರಿ ಕೂಗೋದಕ್ಕೆ ಮುಂಚೆ ನೀವು 3 ಸಾರಿ ನನ್ನ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತೀರ ಇಲ್ಲ ದೇವರೇ ಏನಾಯ್ತೋ ಅದನ್ನ ಹೇಳ್ಬೋದು ದೊಡ್ಡ ದೊಡ್ಡ ವಿಷಯ ನಾವು ಆಗ ವಿಷಯ ಪಾಲಿಸ್ಬೇಕು ದೊಡ್ಡ ಮಾತು ಹೇಳಾಗಿಲ್ಲ ಹೇಳದಿಲ್ಲ ಪರವಾಗಿಲ್ಲ ಆ ವಿಷಯ ಮಾಡುವುದೇ ಬೇಕಾಗಿರೋ ವಿಷಯ ಹೇಳಿ ಮಾಡುವುದರಿಂದ ಹೇಳಾದ ಮಾಡುವುದೇ ಸುವಾರ್ತೆ ಆ ವಾಕ್ಯ ಒಂದು ಸಾರಿ ಓದಿಸಿಟ್ಟು 19ನೇ ವಾಕ್ಯ ನಾನು ಬಾಯಿ ತೆರೆಯುವಾಗ ಗುಪ್ತವಾಗಿದ್ದ ಸುವಾರ್ತೆಯ ಮರ್ಮವನ್ನು ಧೈರ್ಯವಾಗಿ ತಿಳಿಸುವುದಕ್ಕೆ ಒಂದು ನಿಮಿಷ ಆಕ್ಚುಲಿ ಅದು 20ದಲ್ಲಿ ಇದೆ ನಾನು ತಮಿಳಲ್ಲಿ 19ದಲ್ಲಿ ಹೇಳುವುದು ನಾನು ಅನ್ಕೊಳ್ತೀನಿ ಅದು ಕನ್ನಡದಲ್ಲಿ 20ದಲ್ಲಿ ಇದೆ 20 ಓದಿ ಆ ಸುವಾರ್ತೆಯ ಮರ್ಮದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನೆ ಅಂತ ಬಿದ್ದಿದ್ದೇನಲ್ಲ ಮಾತನಾಡಬೇಕಾದ ರೀತಿಯಲ್ಲಿ ನಾನು ಧೈರ್ಯವಾಗಿ ಮಾತನಾಡುವ ಹಂಗಿನಲ್ಲಿದ್ದೇನೆ ಕರೆಕ್ಟ್ ಇದೇನೆ ತಮಿಳಲ್ಲಿ 19ದಲ್ಲಿ ಇದೆ ಅದಕ್ಕೆ ನಾನು ಕನ್ನಡ ಹೇಳುವಾಗ ಏನಿದು ಅರ್ಥ ಬರಲ್ಲ ತಮಿಳಲ್ಲಿ 19 ಇದೆ ಕನ್ನಡದಲ್ಲಿ 20ದಲ್ಲಿ ಇದೆ ಅರ್ಥ ಆಯ್ತಾ ಸರಿ ಸರಿ ಪುಸ್ತಕ 6ನೇ ಅಧ್ಯಾಯ 19
ನಾನು ಬಾಯಿ ತೆರೆಯುವಾಗ ನಾನು ಬಾಯಿ ತೆರೆಯುವಾಗ ಗುಪ್ತವಾಗಿದ್ದ ಸುವಾರ್ತೆಯ ಗುಪ್ತವಾಗಿರುವ ಸುವಾರ್ತೆಯ ಮರ್ಮವನ್ನು ಧೈರ್ಯವಾಗಿ ತಿಳಿಸು ಧೈರ್ಯವಾಗಿ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ ಬರವಾರನ ನಾವು ರೇಗಸೆ ಒಂದೊಂದಾಗಿ ನಾವು ನೋಡೋಣ ಮುಂದೆ ಒಂದು ಅಸ್ತಿಭಾರ ಇಡೋ ರೀತಿಯಲ್ಲಿ ನಿಮಿಷ ನಾನು ಅಲ್ಲಿ ಹೇಳಿದಾನೆ ಪೌಲು ಸುವಾರ್ತೆಯದು ಮರ್ಮವಾಗಿರೋ ವಿಷಯ ಸುವಾರ್ತೆ ಸಾರುವುದು ನಾವು 20ನೇ ವಾಕ್ಯದಲ್ಲಿ ನೋಡಬಹುದು ಯಾಕಂದ್ರೆ ತಮಿಳಲ್ಲಿ 19 ಕನ್ನಡದಲ್ಲಿ 20 ಅಲ್ಲಿ ಇದೆ ತಮಿಳಲ್ಲಿ 20 ಕನ್ನಡದಲ್ಲಿ 19 ಅಲ್ಲಿ ಇದೆ ಅದಕ್ಕೆ 20ನೇ ವಿಷಯ ಇದೆ ಸುವಾರ್ತೆ ಸಾರು ಧೈರ್ಯವಾಗಿ ಸಾರಬೇಕು ಈಗ 19 ಅಲ್ಲಿ ನೋಡುವಾಗ ಅಲ್ಲಿ ಹೇಳ್ತಾನೆ ಸುವಾರ್ತೆಯ ಮರ್ಮ ಧೈರ್ಯವಾಗಿ ನಾನು ಹೇಳಬೇಕು ಅದಕ್ಕಾಗಿ ನೀವು ನನಗಾಗಿ ಪ್ರಾರ್ಥಿಸಿರಿ ಇದನ್ನ ಏನು ಗೊತ್ತಾಯ್ತು ಓ ಯಾರು ಸ್ವಯವಾಗಿ ದೇವರದು ಸೇವೆ ಮಾಡುವುದು ಸಾಧ್ಯ ಅಲ್ಲ ಒಂದು ವಿಶ್ವಾಸ ಆಗಿರಲಿ ಒಂದು ಪಾಸ್ಟರ್ ಆಗಿರಲಿ ಒಂದು ಇವಾಂಜಲಿಸ್ಟ್ ಆಗಿರಲಿ ಯಾರಾಗಿರಲಿ ಇನ್ನೊಬ್ಬರದು ಪ್ರಾರ್ಥನೆದು ಸಪೋರ್ಟ್ ಇರಬೇಕು ಕುಟುಂಬದಲ್ಲಿ ಇರುವರು ಸಭೆಯಲ್ಲಿ ವಿಶ್ವಾಸಿಗಳೆಲ್ಲರೂ ಪಾಸ್ಟರ್ಗಾಗಿ ಪ್ರಾರ್ಥನೆ ಮಾಡಬೇಕು ಈ ಪಾಸ್ಟರ್ ವಿಶ್ವಾಸಿಗಳಿಗಾಗಿ ಅವರ ಕುಟುಂಬದ ವಿಷಯಗಳಿಗಾಗಿ ಇವರು ಪ್ರಾರ್ಥನೆ ವಾಯ್ಸ್ ವೇಸ್ ಆ ರೀತಿಯಲ್ಲಿ ಒಂದು ಕಡೆ ದೇವ ಸೇವೆ ಮಾಡುವರು ಇನ್ನೊಂದು ಕಡೆ ವಿಶ್ವಾಸಿ ಎರಡು ಕುಂಭ ಎರಡು ಜನಗಳಿಗಾಗಿಯೂ ಪ್ರಾರ್ಥನೆ ಮಾಡಬೇಕು ಆವಾಗನೇ ಈ ಪಾಸ್ಟರ್ ಹೇಳುವ ವಿಷಯ ಅವರ ಜೀವನದಲ್ಲಿಯೂ ನಡೆಯುತ್ತೆ ವ್ಯತ್ಯಾಸವಾಗುತ್ತೆ ಪರಿವರ್ತನೆ ಆಗುತ್ತೆ ಯಾಕೆ ಇವರು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾರೆ ವಿಶ್ವಾಸಕ್ಕೆ ಒಳ್ಳೆ ರೀತಿಯಲ್ಲಿ ವಾಕ್ಯ ಸಿಕ್ಕುತ್ತೆ ಯಾಕೆ ಇವರು ಪಾಸ್ಟರ್ಗಾಗಿಯೂ ಪ್ರಾರ್ಥನೆ ಮಾಡ್ತಾರೆ ಸ್ವಯವಾಗಿ ಯಾರು ಮಾಡೋ ಸಾಧ್ಯ ಇಲ್ಲ ಅದೇ ಆದ ವಿಷಯ ಇನ್ನೊಂದು ಸುವಾರ್ತೆಯ ಮರ್ಮ ಧೈರ್ಯವಾಗಿ ಹೇಳಬೇಕು ಭಯ ಇರಬಾರದು ಒಂದು ನಾವು ನೋಡಿದ್ರು ಸುವಾರ್ತೆ ಧೈರ್ಯವಾಗಿ ಹೇಳಬೇಕು ಸುವಾರ್ತೆ ಅರ್ಥ ಆಯ್ತು ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ವಾಕ್ಯದಲ್ಲಿ ವಿಷಯಗಳು ಅರ್ಥ ಆಯ್ತು ಈಗ ಸುವಾರ್ತೆಗೆ ಹಿಂದುಗಳ ಅನೇಕ ವಿಷಯಗಳಿದೆ ಉದಾಹರಣವಾಗಿ ಯೋಹಾನ ಸುವಿಶೇಷ 1:12 ವಾಕ್ಯದಲ್ಲಿ ಇದೆ ಆತನಲ್ಲಿ ನಂಬಿಕೆಗಳು ಎಷ್ಟು ಜನಗಳು ಅಷ್ಟು ಜನ ದೇವರದ ಮಕ್ಕಳಾಗುವಾಗ ಅಧಿಕಾರ ನೀವು ದೀಕ್ಷಾಸ್ನ ತಗೊಳ್ಳುವಾಗ ಇದು ಶಬ್ದ ಕಿವಿಲಿ ಮೇಲಿನ ಕಿವಿಲಿ ಬಂದಿದ ನೀ ದೇವರದ ಮಕ್ಕಳಾಯ್ತು ಇಲ್ಲ ನಿಮ್ ರೂಮ್ ನಂಬರ್ 318 ಏನೋ ಪೇಪರ್ ಅಲ್ಲಿ ಬಂದಿದ ಪರ್ಲೋದಲ್ಲಿ ನಿಮ್ಮ ಘರ ಮನೆ ನಂಬರ್ ಇದ್ದನು ಇಲ್ಲ ಇದನ್ನ ಎಲ್ಲಿ ಸಿಕ್ಕುತ್ತೆ ಹೃದಯದಲ್ಲಿ ವಿಶ್ವಾಸ ಮುಖಾಂತರವಾಗಿ ಪವಿತ್ರ ಆತ್ಮ ಪ್ರೇರಣೆಯಿಂದ ನಮ್ಗೆ ವಿಷಯ ಅರ್ಥವಾಗುತ್ತೆ ಅಲ್ವಾ ಅದಾಗುತ್ತೆ ನಮಗೆ ಇದು ಮರ್ಮವಾಗಿರೋ ವಿಷಯ ಆಗ ನಮ್ಗೆ ಈ ಲಾಜಿಕ್ ಗೊತ್ತಾಗಬೇಕು ಒಂದು ವ್ಯಕ್ತಿ ಯೇಸು ಕ್ರಿಸ್ತನ ನಂಬುವಾಗ ಯಾವುದೇ ರೀತಿಯಲ್ಲಿ ದೇವರದು ಮಗನಾಗುತ್ತೆ ಎಲ್ಲಿಂದ ಯಾಕೆ ಸಿಕ್ಕುತ್ತೆ ಇದು ಮರ್ಮ ಇದು ಮುಚ್ಚಿಟ್ಟಿರೋ ವಿಷಯ ಅನೇಕರಿಗೆ ಅರ್ಥವಾಗಿಲ್ಲ ಕ್ರೈಸ್ತರಿಗೆ ಇದು ಬಗ್ಗೆ ಗೊತ್ತಿಲ್ಲ ಯಾಕೆ ಇದಾಗಬೇಕು ಅಪ್ಪ ಈ ವಿಷಯ ಧೈರ್ಯವಾಗಿ ಹೇಳಬೇಕಲ್ವಾ ಹೇಳಬೇಕು ಬರೀ ಸುವಾರ್ತೆಯಲ್ಲಿ ಧೈರ್ಯ ಇಲ್ಲ ಆ ಮರ್ಮ ಏಳು ವ್ಯಕ್ತಿಗೆ ಚೆನ್ನ ಅರ್ಥ ಆಗಬೇಕು ಆವಾಗ ಇನ್ನೊಬ್ರಿಗೆ ಆ ವಿಷಯ ಹೇಳಿ ಕೊಡೋದಕ್ಕಾಗುತ್ತೆ ನಮಗೆ ಚೆನ್ನದ ಅರ್ಥವಾಗಿಲ್ಲ ನಾವು ಇನ್ನೊಬ್ರಿಗೆ ಏನು ಹೇಳ್ಕೊಡೋದು ಯಾಕೆ ಗೊತ್ತಾ ವಿಷಯ ಅರ್ಥ ಆಗಿಲ್ಲ ಅಂದ್ರೆ ಏನಾಗುತ್ತೆ ಭಯ ಇರುತ್ತೆ ಉದಾಹರಣೆ ಎಲೆಕ್ಟ್ರಿಸಿಟಿ ಮುಟ್ಟಿದ್ರೆ ಏನಾಗುತ್ತೆ ಶಾಕ್ ಅಯ್ಯೋ ಭಯ ಅದೇ ಇದು ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಇಲ್ಲ ಅವ್ರ ಎಲೆಕ್ಟ್ರಿಷಿಯನ್ ಆಗಿ ನಮ್ಗೆ ಗೊತ್ತು ಯಾವ್ದು ರೀತಿಯಲ್ಲಿ ಮುಟ್ಟಬಹುದು ಆ ರೀತಿಯಲ್ಲಿ ಮುಟ್ಟುವಾಗ ಶಾಕ್ ಹೊಡಿಯಲ್ಲ ಏನು ಹೊಡಿಯಲ್ಲ ಕೆಲಸ ಮಾಡಬಹುದು ಕರೆಕ್ಟ್ ಅವ್ರಿಗೆ ಗೊತ್ತು ಪ್ರಿಕಾಷನ್ ಯಾವ ರೀತಿಯಲ್ಲಿ ಮಾಡುದು ಯಾಕಂದ್ರೆ ಅದಕ್ಕೆ ಮರ್ಮನ್ ಗೊತ್ತು ಎಲೆಕ್ಟ್ರಿಸಿಟಿ ಅದೇ ರೀತಿಯಲ್ಲಿ ಈ ಸುವಾರ್ತೆದು ರಹಸ್ಯ ವಿಷಯಗಳು ಇದಕ್ಕೊಳಗಡೆ ಇರೋ ಬೆಲ ಸತ್ಯ ಮುಚ್ಚಿಡಪಟ್ಟ ವಿಷಯಗಳು ಈಗೆಲ್ಲ ತೆರೆಯಲಾಯಿತು ಎಲ್ಲ ಪಬ್ಲಿಕ್ ಆಯ್ತು ಈ ವಿಷಯ ನಾವು ಧೈರ್ಯವಾಗಿ ಅರ್ಥ ಮಾಡಿಕೊಂಡಿದ್ರೆ ಈ ಮರ್ಮ ಧೈರ್ಯವಾಗಿ ನಾವು ಹೇಳಬೇಕು ನಮ್ದು ಭಯ ಬರಬೇಕಾದ ಅವಶ್ಯಕತೆ ಇಲ್ಲ ಇದು ಬರೆದಿರುವ ಪೌಲನೇ ಏನು ಮಾಡಿದಾನೆ
ಗ್ರೀಕ್ ದೇಶದಲ್ಲಿ ಎಥೆನ ಪಟ್ಟಣದಲ್ಲಿ ಅಲ್ಲಿ ವಿಗ್ರಹಗಳೆಲ್ಲ ಒಂದು ದೇವಸ್ಥಾನ ಅದಲ್ಲಿ ಒಳಗಡೆ ಹೋಗಿದ್ದಾನೆ ಇಲ್ಲಿ ವಿಗ್ರಹ ದೇವಸ್ಥಾನಕ್ಕೆ ಒಳಗಡೆ ಯಾರು ಹೋಗಿದ್ದಾನೆ ಪೌಲು ಹೋಗಿದ್ದಾನೆ ಸುತ್ತಿ ನೋಡುವಾಗ ಎಲ್ಲಾ ತರ ದೇವರುಗಳಿಗೂ ಏನಿದೆ ಬೆಳಿಪಡೆ ಕಟ್ಟಿದ್ದಾರೆ ಅವರು ಯಾಕೆಂದ್ರೆ ಆ ಜನರು ತುಂಬಾ ದೇವರ ಮೇಲೆ ನಂಬಿಕೆ ವಿಶ್ವಾಸ ಇರುವ ಜನಗಳು ಹಾಗೆ ಕಣ್ಣಕ್ಕೊಂದು ದೇವರು ಅದಕ್ಕೊಂದು ದೇವರು ಇದಕ್ಕೊಂದು ದೇವರು ಎಲ್ಲದಕ್ಕೂ ಒಂದೊಂದು ದೇವರು ಗ್ರಹಗಳಿಗೊಂದು ದೇವರು ಎಲ್ಲ ಹೆಸರು ಕೊಟ್ಟು ಎಲ್ಲದೂ ವಿಗ್ರಹ ಮಾಡಿ ಇದೆಲ್ಲ ದೇವರು ದೇವರನ್ನು ಅದಕ್ಕೆ ಮುಂದೆಲ್ಲ ಬೆಲೆ ಕೊಡ್ತಾರೆ ಒಂದು ವೇಳೆ ನಾವು ಯಾರಾಗಲೂ ಮರದ ಬಿಟ್ಟೋಗಿದ್ರೆ ಆ ದೇವರಿಂದ ನಮ್ಮ ಕೋಪ ಬರಬಾರದು ಏನು ಮಾಡಿದ್ದಾರೆ ಗೊತ್ತಿಲ್ಲದ ದೇವರಿಗೆ ಒಂದು ಬಲಿಬಿಡ ಕಟ್ಟಿದ್ದಾರೆ ಪೌಲಿಗೆ ಅದು ನೋಡಿ ತುಂಬಾ ಆಶ್ಚರ್ಯ ಗೊತ್ತಿಲ್ಲದ ದೇವರಿಗೂ ಬಲಿಬಿಡ ಕಟ್ಟಿದ್ರು ಅದೇನರ್ಥ ಒಂದು ದೇವರು ಮಿಸ್ ಮಾಡಬಾರದು ಎಲ್ಲ ದೇವರಿಗೂ ನಾವು ಆರಾಧಿಸಬೇಕು ಇದೇ ಒಂದು ಚಾನ್ಸ್ ಅವಕಾಶ ಅಲ್ಲಿ ಪೌಲ್ ಎಂದ ಏನ್ ಮಾಡಿದಾನೆ ಜನಗಳು ಬೇರೆ ಎಲ್ಲ ಕೊಟ್ಟು ನೋಡು ನೋಡಪ್ಪ ಗೊತ್ತಿಲ್ಲ ದೇವರು ಬಲಿ ಪಡೆದ್ರೆ ಒಂದು ವ್ಯಕ್ತಿ ನಿಂತಿದ್ದಾನೆ ಯಾರದು ಏನ್ ಹೇಳ್ತಾನೆ ಯಾರಪ್ಪ ನೀ ಪೌಲ್ ಉತ್ತರ ಕೊಟ್ಟಿದ್ದಾನೆ ನೀವು ಗೊತ್ತಿಲ್ಲದ ದೇವರಿಗೂ ಬಲಿಬಡೆ ಕಟ್ಟಿಲ್ವೋ ಆ ದೇವರ ಬಗ್ಗೆ ನಿಮ್ಗೆ ಹೇಳಿ ಕೊಡ್ತೀನಿ ಗೊತ್ತಿಲ್ಲ ದೇವರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲಾರು ಕೂತ್ಕೊಂಡು ಕೇಳಿ ಓ ನೀ ಹೇಳೋ ದೇವರ ಬಗ್ಗೆ ತುಂಬಾ ಇಷ್ಟ ಆಯ್ತು ಕೇಳಕ್ಕೆ ಈಗ ನೇರ ಹೋಯ್ತು ನಾಳೆಗೆ ಬಂದು ಹೇಳ್ತೀರಾ ಹೇಳ್ತೀನಿ ನಾಳೆ ಹೋಗಿ ಪೌಲು ಯೇಸು ಕ್ರಿಸ್ತು ಬಗ್ಗೆ ಹೇಳ್ತಾರೆ ನೋಡಿದ್ರ ಆ ಜಾಗದಲ್ಲಿ ಸುತ್ತಾಡುವ ಅಖಿಲ ಪುರುಷರ ಸಿಕ್ಕಿತು ವಿಶ್ವಾಸದಲ್ಲಿ ಅವರು ಹಾಗೆ ಒಂದು ವೇಳೆ ಈ ಕಾಲ ಪಾಸ್ಟ್ಗಳ್ತಾರ ವಿಶ್ವಾಸಗಳ್ತಾರ ಅಯ್ಯೋ ದೇವಸ್ಥಾನ ಮಾಡೋದು ಏನ್ ಬಿಡ್ರೆ ಹೇಳ್ತೀರಾ ಹೋಗ್ತೀರಾ ಏನಾಗುತ್ತೆ ನಮ್ಗೆ ಏನಾಗುತ್ತೆ ನಿಮ್ಗೆ ಏನಾಗಲ್ಲ ಆ ಧೈರ್ಯ ಇರಬೇಕು ಯಾಕೆ ಅದು ಮರ್ಮ ನಮ್ಗೆ ಗೊತ್ತು ಯಾವ ಗೊತ್ತ ಮರ್ಮ ಅದು ಇನ್ನೊಬ್ರಿಗೆ ಹೇಳಿಕೊಡ್ಬೇಕು ಆವಾಗ ಆ ವ್ಯಕ್ತಿಗೆ ಆ ವಿಷಯ ಗೊತ್ತ ಕಳ್ಳ ಬೋಧನೆಗಳು ಬರುತ್ತೆ ಕ್ರಿಶ್ಚಿಯಾನಿಟಿ ಒಳಗಡೆ ಕೆಲವರು ಟ್ರಿನಿಟಿ ಇಲ್ಲ ಯೇಸು ನಾಮ ಒಂದು ಗುಂಪು ಇವರು ಯೇಸು ಕ್ರಿಸ್ತು ನಾಮದಲ್ಲಿಯೇ ತೀರಿಸಿಕೊಡ್ಬೇಕು ಟ್ರಿನಿಟಿ ಇಲ್ಲ ಬೇರೆ ಗುಂಪು ಯಹೋವ ಸಾಕ್ಷಿ ಇನ್ನೊಂದು ಗುಂಪು ಆತ್ಮೀಯ ಆರಾಧನೆ ಮಾಡೋರು ಬೇರೆ ಗುಂಪು ಕತ್ತೋಲಿಕರು ಇನ್ನೊಂದು ಗುಂಪು ವಿಗ್ರಹ ಆರಾಧನೆ ಮಾಡುತ್ತಾರೆ ಅನೇಕ ಕಳ್ಳ ಬೋಧಗಳು ಈ ಕಾಲದಲ್ಲಿ ಬಂತು ಈಗ ಮರ್ಮೋನ್ ಕ್ರಿಶ್ಚಿಯನ್ ಬಂದಾಯ್ತು ಇಂಡಿಯಾ ಒಳಗಡೆ ಹಾಗೆ ನಮಗೆ ಮರ್ಮ ಗೊತ್ತಾಗಿದ್ರೆ ಇವ್ರಿಗೆ ಹೇಳೋದಕ್ಕೆಲ್ಲ ಎಲ್ಲಿ ತಪ್ಪು ಇದೆ ನಿಮಗೆ ನಮಗೆ ವಿಷಯ ಅರ್ಥ ಆಗುತ್ತೆ ಇಲ್ಲದ್ರೆ ನಮ್ಗೆ ಅರ್ಥ ಆಗಲ್ಲ ಸುವಾರ್ತೆ ಎಲ್ಲಿ ಬೇಕೆಂದ ಸಾರಬೇಕು ಸಾರಬಹುದು ಆ ಧೈರ್ಯ ಇರ್ಬೇಕು ಈ ಹೇಳುವ ವ್ಯಕ್ತಿಗಳು ಯಾರು ಸಭೆಗೆ ಒಳಗಡೆ ಹೇಳುವುದು ಹೊರಗಡೆ ಹೋಗಿ ಒಂದು ದೇವಸ್ಥಾನದಲ್ಲಿಯೋ ಒಂದು ಮದುವೆ ಆಗುವ ಪಕ್ಷದಲ್ಲಿಯೋ ಇಲ್ಲ ಟ್ರೈನ್ ಬಸ್ ಪ್ಲೇನ್ ಏನೊಂದು ಗುಂಪು ಯಾರಾಗ್ಲೂ ಹೋಗಿ ಹೇಳ್ತಾರ ಹೇಳಲ್ಲ ಧೈರ್ಯ ಇಲ್ಲ ಅದಕ್ಕಾಗಿ ನಮ್ಗೆ ಏನು ಗೊತ್ತಿಲ್ಲ ಯೇಸು ದೇವ್ರಿಗೆ ಗೊತ್ತು ಬೇರೆ ಏನು ಗೊತ್ತಿಲ್ಲ ಸುಮ್ಮನೆ ಹೋಗಿ ಗಲಾಟೆ ಮಾಡಬೇಕು ಅವಶ್ಯಕತೆಯೋ ನಮ್ಗೆ ಚೆನ್ನ ಒಂದು ವಿಷಯ ಗೊತ್ತಾ ಯಾಕೆ ಇವ್ರು ನಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ ಬೇಕಾಗಿ ಜಗಳ ಮಾಡೋದು ಕೇಳ್ತಾರ ಇಲ್ಲ ಅರ್ಥ ಆಗಬೇಕು ಅಂತ ಕೇಳ್ತಾರ ಆ ಜನಗಳು ಪೌಲ್ ಹತ್ರ ಜಗಳ ಮಾಡೋದಕ್ಕೆ ಕೇಳಿಲ್ಲ ಆ ಜನಗಳು ಅರ್ಥ ಆಗಬೇಕು ಇಷ್ಟು ದಿನ ನಮ್ಗೆ ಗೊತ್ತಿಲ್ಲದ ದೇವರೇ ಇಟ್ಟಿದ್ದಲ್ಲ ಆ ದೇವ್ರ ಬಗ್ಗೆ ಹೇಳಿಲ್ವ ಸರಿ ಕೇಳಲ್ಲ ಕೆಲವರು ಜಗಳ ಮಾಡಿ ಕೇಳ್ತಾರ ಆದ್ರೆ ನಮ್ಗೆ ಗೊತ್ತಾಗುತ್ತೆ ಸುಮ್ಮನೆ ಇರಬೇಕು ಜಗಳ ಜಾಗದ್ರೆ ಸುಮ್ಮನೆ ಇರು ಆತರ ನಮ್ಗೆ ಮಾಡಿ ಪ್ರಯೋಜನ ಇಲ್ಲ ಚಿಂತೆ ನಮ್ಮ ಹೃದಯದಲ್ಲಿ ಏನಿರ್ಬೇಕು ಏನೋ ಒಂದು ರೀತಿಯಲ್ಲಿ ಕೆಳ ವ್ಯಕ್ತಿಗಳ ಕ್ರಿಸ್ತನ ಒಳಗಡೆ ಅದಕ್ಕೆ ಪೌಲ್ ಹೇಳಿದಾನೆ ನಾನು ಎಲ್ಲರಿಗೆ ಎಲ್ಲ ರೀತಿಯಲ್ಲಿಯೋ ಗುಲಾಮ್ ತರ ಆಯ್ತು ನಾನು ಅಡಿಮೆ ತರ ಆಯ್ತು ಏನೋ ಒಂದು ರೀತಿಯಲ್ಲಿ ಒಂದು ವ್ಯಕ್ತಿಯನ್ನ ಕ್ರಿಸ್ತನ ಒಳಗಡೆ ಕರ್ಕೊಂಡು ಬರಬೇಕು ಏನೋ ಒಂದು ರೀತಿಯಲ್ಲಿ ನನ್ನ
ಮಾತು ನೋಡಿ ನನ್ನ ಜೀವನ ನೋಡಿ ನಾವು ಅವರ ಜೊತೆಗೆ ಸಹವಾಸ ಮಾಡುವುದು ನೋಡಿ ಒಂದು ವ್ಯಕ್ತಿ ಕ್ರಿಸ್ತಗೊಳಗಡೆ ಬರಬೇಕು ಯೇಸು ನಂಬುವ ಇಲ್ಲದ್ರೆ ನರಕ ಹೋಗ್ತೀರಾ ಅಂತ ಹೇಳಿದ್ರೆ ಯಾರು ಯೇಸು ನಂಬುವುದಿಲ್ಲ ಯಾರು ನಂಬ್ತಾರೆ ಆ ರೀತಿಯಲ್ಲಿ ಪ್ರತಿ ವ್ಯಕ್ತಿಗೆ ಅನುಸಾರವಾಗಿ ನಾವು ಸುವಾರ್ತೆ ಸಾರಬೇಕು ಪ್ರತಿ ವ್ಯಕ್ತಿಗೆ ಅನುಸಾರವಾಗಿ ಅವನಿಗೇನು ಇಷ್ಟ ಆ ವಿಷಯ ಹೇಳುವುದಲ್ಲ ಅವನಿಗೆ ಅನುಸಾರವಾಗಿ ಯೇಸು ಕ್ರಿಸ್ತನ ಹೇಳಬೇಕು ಅದರ ಅರ್ಥ ಆ ಜ್ಞಾನ ಸಿಕ್ಕುವುದು ಎಲ್ಲಿಂದ ಇನ್ನೊಬ್ಬರು ಅವನಿಗಾಗಿ ಪ್ರಾರ್ಥನೆ ಮಾಡಬೇಕು ಸ್ವಯವಾಗಿ ಪ್ರಾರ್ಥನೆ ಮಾಡಬೇಕು ಅವನಿಗೆ ಸಿಕ್ಕಿಲ್ಲ ವಾಕ್ಯದಲ್ಲಿ ನಾನು ಸುವಾರ್ತೆಯದು ಮರ್ಮ ಧೈರ್ಯವಾಗಿ ಹೇಳುವುದಕ್ಕೂ ನೀವು ನನಗಾಗಿಯೂ ಪ್ರಾರ್ಥನೆ ಮಾಡಿ ಮರ್ಮ ಹೇಳಬೇಕೆಂದರೆ ಮತ್ತವರದು ಪ್ರಾರ್ಥನಾ ಸಪೋರ್ಟ್ ಬೇಕು ಯಾರು ನಮಗೆ ವಿರೋಧಿಗಳಲ್ಲ ನಮ್ಮ ಅಕ್ಕಪಕ್ಕ ಇರೋರು ಒಂದು ವೇಳೆ ಕ್ರೈಸ್ತರಲ್ಲ ಆಗಿರಲಿ ಪರವಾಗಿಲ್ಲ ನಾವು ಅವ್ರ ಜೊತೆಗೆ ಸಹವಾಸ ಮಾಡಬೇಕು ಯಾಕೆ ಅವರು ದೇವರೇ ನಾವು ನಂಬುವುದಕ್ಕಲ್ಲ ಏನೊಂದು ರೀತಿಯಲ್ಲಿ ನಮ್ಮನ್ನು ಅವ್ರಿಗೆ ತೋರಿಸ್ತೇವೆ ದೇವರು ನೋಡ್ತಾರೆ ವಿಷಯ ಆವಾಗ ನಮ್ಗೆ ಅವಕಾಶ ಸಿಕ್ಕುತ್ತೆ ಹೇಳೋದಕ್ಕೆ ಅವರು ದೂರ ಮಾಡಿ ಇಟ್ಟಿದ್ರೆ ನಮ್ಗೆ ಏನು ಅವಕಾಶ ಸಿಕ್ಕೋದಿಲ್ಲ ಎಲ್ಲ ಮಾಡೋದಕ್ಕೆ ಅಧಿಕಾರ ಇದೆ ಎರಡು ಕ್ರಿಶ್ಚಿಯನ್ ಅರ್ಥವಾಗುತ್ತ ಹಾಗೆ ಎಲ್ಲ ಮಾಡುವುದಕ್ಕೆ ಒಂದು ಸರಿಯ ಒಬ್ಬ ಯಾವ ರೀತಿಯಲ್ಲಿ ಯಾವ ಜಾಗದಲ್ಲಿ ಯಾರ ಹತ್ರ ಏನು ಹೇಳಬೇಕು ದೇವರು ನಮಗೆ ತಿಳಿಸ್ಕೊಡ್ತಾರೆ ಪೌಲು ವಿಗ್ರಹಕ್ಕೂ ವಿಗ್ರಹ ಇರುವ ದೇವಾಲಯ ದೇವಸ್ಥಾನದಲ್ಲಿಯ ದೇವರದು ಮಾತು ಮತ್ತೆ ದೇವರದ ಹೆಸರು ನಮ್ಮ ಬಾಯಲ್ಲಿ ಬರಬಾರ್ದು ಅರ್ಥ ಅವ್ರದ್ದು ಹೆಸರು ಹೇಳಬಾರ್ದು ಅಂದ್ರೆ ಅಲ್ಲ ಅರ್ಥ ಯಾಕೆಂದ್ರೆ ಕೆಲವ್ರಿಗೆ ಹೇಳೋದಿಲ್ಲ ಇಲ್ಲಿಪ್ಪ ನಿಮ್ಮನೆ ಅದೇ ಒಂದು ಅದೊಂದು ದೇವಸ್ಥಾನ ಇದೆಲ್ಲ ಅದೇ ಅದು ಹೆಸರು ಹೇಳಲ್ಲ ಯಾಕೆ ಹೆಸರು ಹೇಳಬಾರ್ದು ಹಾಕಿದ್ರೆ ಅಯ್ಯಪ್ಪ ದೇವಸ್ಥಾನ ಹೇಳಿ ಅದಕ್ಕೆ ಮೂರನೇ ಮನೆ ನಾಲ್ನೇ ಮನೆ ಹೇಳಿ ಗೊತ್ತಾಗುತ್ತಲ್ಲ ಅಡ್ರೆಸ್ ಅದು ಆ ಪದ ಬರಬಾರ್ದು ಅವ್ರ ಜೊತೆಗೆ ಕೆಲಸ ಮಾಡೋನಿಗೆ ಹೆಸರು ಪೆರುಮಾಳ್ ಇರುತ್ತೆ ಏನು ಕರಿತೀರ ಅವನೇ ದುರ್ಗಾ ಇರುತ್ತೆ ಒಂದು ವೇಳೆ ನಿಮ್ಮ ಬಾಸ್ ಹೆಸರು ದುರ್ಗಾದೇವಿ ಇರ್ಬೋದು ಅಲ್ಲಿ ಕೆಲಸ ಮಾಡಲ್ವಾ ನಿಮ್ಮ ಫ್ಯಾಕ್ಟ್ರಿಗೆ ವೆಂಕಟೇಶ್ವರ ಮಿಲ್ಸ್ ಇರ್ಬೋದು ಹೆಸರು ಅಲ್ಲಿ ಕೆಲಸ ಮಾಡಲ್ವಾ ಇಲ್ಲ ನಿಮ್ಮ ರೋಡ್ ಹೆಸರು ಗಣಪತಿ ಸ್ಟ್ರೀಟ್ ಇರ್ಬೋದು ಏನು ಅಡ್ರೆಸ್ ಬರ್ತೀರ ಅಲ್ಲಿ ನೋಡಿ ನೀವು ಅಡ್ರೆಸ್ ಹೇಳುವಾಗ ಏನು ಹೇಳ್ತೀರಾ ಅಪ್ಪ ಅದಕ್ಕೇನು ಅರ್ಥ ಇದೆಲ್ಲ ಸುವಾರ್ತೆ ಇದು ಹಿಂದುಗಡೆ ವಿಷಯ ಯಾಕೆ ನಾನು ವಿಷಯಗಳೆಲ್ಲ ಹೇಳ್ತೀನಿ ಅಂದರೆ ಅನೇಕರು ಪರಿಶುದ್ಧ ಹೆಸರಲ್ಲಿ ಉಚಿತನ ಮಾಡ್ತಾರೆ ಅದಕ್ಕೆ ವಿಷಯ ಇದೆಲ್ಲ ಪರಿಶುದ್ಧ ಅಲ್ಲ ನಮ್ಮ ವಿಷಯಗಳಿಗಾಗಿ ದೇವರ ಮುಂದೆ ಬೇಡಿಕೊಳ್ಳುವಾಗ ಯೇಸುವೇ ನೀ ಹೇಳುವ ಜಾಗದಲ್ಲಿ ಇನ್ನೊಂದು ದೇವರದ ಹೆಸರು ನಾವು ಹೇಳಬಾರದು ಅದೇ ಅದಕ್ಕೆ ಅರ್ಥ ಆಮೇನ್ ಅದು ಬಿಟ್ಟು ಬಾಯಿಂದ ಬೇರೆ ದೇವರು ಹೆಸರು ಬರಬಾರ್ದು ಅಂತ ಅರ್ಥ ಅಲ್ಲ ಆ ಹೆಸರಿನಲ್ಲಿ ಅನೇಕ ದೇವರು ಇರ್ಬೋದು ಅದಕ್ಕೆ ನಮ್ಗೆ ನಾವು ಯಾಕೆ ಅದಕ್ಕೆಲ್ಲ ನೋಡಬೇಕು ಅದಾದ ದೇಶದಲ್ಲಿ ಹೆಸರು ಅದಾದ ಭಾಷೆಯಲ್ಲಿ ಇಟ್ಟಿದ್ದಾರೆ ನಮ್ಮ ಚಿನ್ನ ಅದೆಲ್ಲ ಕ್ರಿಶ್ಚಿಯನ್ ಹೆಸರು ಅಲ್ಲ ನಮ್ಮ ಹೆಸರು ನಮ್ಮ ದೇಶದಲ್ಲಿ ಇದೆ ಅದು ಹಾಕಿ ತಪ್ಪೇನು ಇಲ್ಲ ಇಲ್ಲ ನಾವು ಒಂದು ವ್ಯಕ್ತಿ ದಂಡಾಯದ ಬಾಣಿಯೇ ಹೆಸರು ಅವನು ದೀರ್ಘ ತಗೋವಾಗ ಅವನಿಗೆ ಹೆಸರೇ ಹಾಕಿ ಚೇಂಜ್ ಮಾಡಬೇಕು ಜೋಸಫ್ ಅದನ್ನ ಇದೆಲ್ಲ ಸಮಸ್ಯೆ ಆಗುವುದು ಅದು ಬೇಕಾಗಿಲ್ಲ ಯೇಸು ಕ್ರಿಸ್ತು ಪ್ರಪಂಚದಲ್ಲಿ ಬಂದದು ಹೆಸರು ಬದಲಾವಣೆ ಮಾಡೋದಕ್ಕೆಲ್ಲ ನಿನ್ನ ಶರೀರ ರೂಪ ಬದಲಾವಣೆ ಮಾಡೋದಕ್ಕೆಲ್ಲ ನಮ್ಮ ಹೃದಯ ಬದಲಾವಣೆ ಮಾಡೋದಕ್ಕೆ ಆಮೇ ಅದು ಬದಲಾವಣೆ ರೂಪಾಂತರದ ಪರಿವರ್ತನದಲ್ಲಿ ಇರಬೇಕು ನಮ್ಮ ಮಾತು ನಮ್ಮ ಚಿಂತೆ ನಮ್ಮ ಸಹವಾಸ ನಮ್ಮ ಜೀವನ ಮಾಡುವ ರೀತಿ ಇದು ಬದಲಾವಣೆಯಲ್ಲಿ ಇರಬೇಕು
जन तुम्बा व्यक्ति जन दारी तोर्ता सभा कूड़ी बरतार अंधोक्य देश अन्या नोड़ शिष्यर को क्रैस्तर अपोस्तल पुस्तक हे इत वाक्य विषय जन व्यक्ति क्रैस्तर कोपदली मात तेरे बर पद कुटुबल आरस जगह नम ऊर नम अक्पक मन मुझे आरो क्रैस्त क्रैस्त क्रिस्त अर्थ दया क्रिस्टियन क्रैस्तर ना मिस्टेक अड़ी क्रिस्तन नम हर भय क्रैस्तर क्रिस्टियन क्रिस्तवन परिवर्तन अल बे हृदय परिवर्तन अदल बरत योचन परिवर्तन अदल बरत वाक्य विश्वास बरते अद ना सुवार्थ सारी सारी ऐनू प्रयोजन यार नम कड़े बरोद नमी नमु जीवन परिवर्तन अब परिवर्तन माड़ी नोड़ी बरतार अदे ब्रदर कोप बंद इन बरते कोप सर कोप बर मनुष्य कोप बरत अब कोप सर अब नम कंट्रोल ना कोप के कंट्रोल नम कंट्रोल कोप इको ना कोपते कंट्रोल होने कंट्रोल इलाद रीतियल बनुष्य कोप बरत कोप बरत नगीताने नोवे उच्च कोप बरत बोप नम कंट्रोल नम अधीन ना कोप अधीन होबार अब अधीन ताय स्ने जो किस टीचर बास चिंता समय बर आगे विश्वास विश्वास देवरद वाक्य यार केतर नहीं वाक्य नहीं देवर बे विश्वास बे यार यारूल इन विरोध जास्ति कारण मर्म विषय गलता अधिकार है ना क्रिस्तन शुकड़े आ विषय ना नोड़े अध्याय स्वतंत्र इन जन संपादिकमाण इल्लदवन अंतल्ल क्रिस्तन न्याय प्रमाण के ओळगादवने न्याय प्रमाणवन्नु इल्लदवरन्नु संपादिसिकोळ्ळुवुदक्के अवरिगे न्याय प्रमाणविल्लदवनंतेयू आदेनु नोडिद्रा क्रिस्तन प्रमाण कोळगडे वास माड्तीनि आग न्याय प्रमाण इल्लद जोदक्के सेरिस्ते ग्रीक रोम कड़े जो मुस्लिम हिंदी काल प्रकार मुस्लिम हिंदू जो आग नन स्वयं प्रमाण प्रमाण हम प्रमाण क्रिस्त सुवार्थ प्रमाण ना जीवन माते अदे समय अब जो सहवास व्यक्ति आगे क्रिस्त को कर्क बर प्रमाण को प्रमाण कर्क बर आवेन गा कर्क बरक होगी होगी कड़े ना हो नमकू प्रमाण क्रिस्तुन ना कालदे नडक बर्तान क्रिस्तुन बाली कुछ
ಅವಕಾಶ ಇದೆ ಹಕ್ಕ ಇದೆ ಸಂಪಾದನೆ ಅವರದು ಅಲರ್ಟ್ ವಯಸ್ಸಕ್ಕೆ ಮೇಲೆ ಅದನ್ನ ಯಾರು ಕೇಳಕ್ಕೆ ನಿಮ್ಮ ಮನೆಯಲ್ಲಿ ಕುಡಿತಾರ ಯಾರು ಕೇಳಕ್ಕೆ ಕುಡಿ ಆಗ ಅದು ನಿಮಗೆ ಸರಿಯ ಕ್ರಿಸ್ತನ ಪ್ರಮಾಣ ನಿಮ್ಮಲ್ಲಿ ಇದೆ ಆ ಭಯ ನಿಮ್ಮಲ್ಲಿ ಇದೆ ಅವರು ನೋಡಿ ಮಾಡಿರೋ ವಿಷಯ ಏನೊಂದು ರೀತಿಯಲ್ಲಿ ಕ್ರಿಸ್ತನಲ್ಲಿ ಕ್ಲಬ್ ಕೊಳಾಡ ಕೂತ್ಕೊಂಡಿದ್ದಾರೆ ಕೂತ್ಕೊಳ್ಳೋದಲ್ಲ ತಪ್ಪು ಅಲ್ಲಿ ಕೂತ್ಕೊಂಡು ಆಟ ಆಡ್ತಾರೆ ಬಾರಲ್ಲಿ ಕೂತ್ಕೊಂಡು ಕುಡಿತಾನೆ ದಾರಿಯಲ್ಲಿ ನಾಲ್ಕು ಕಾಲಲ್ಲಿ ಹೋಗ್ತಾನೆ ಅಲ್ಲಾಡಿ ಹೋಗ್ತಾನೆ ಬಾಂಧಿ ಮಾಡ್ತಾನೆ ಯಾರು ಕ್ರಿಸ್ತ ಆ ವ್ಯಕ್ತಿ ಹೆಸರಲ್ಲ ಹೇಳ್ಬೋದು ಪೌಲ್ ಏನ್ ಹೇಳ್ತಾನೆ ಅವನಿಂದ ಜಾಸ್ತಿ ಬರ್ತಿದ್ದು ಅವನನ್ನ ವಿಗ್ರಹ ದೇವಾಲಯದಲ್ಲಿ ನೋಡಿದ್ದು ಅವನನ್ನೇ ಏತನೆ ಪಟ್ಟಣದಲ್ಲಿ ಅಪ್ಪ ಎಲ್ಲಾದಕ್ಕೆ ಎಲ್ಲಾ ಕಡೆ ಹೋಗ್ತಾನೆ ಸ್ವಯವಾಗಿ ಅವನಿಗೆ ಏನಿದೆ ಕ್ರಿಸ್ತನ ಪ್ರಮಾಣ ಕೊಳಗಡೆ ಜೀವನ ಮಾಡ್ತಾನೆ ಅದೇ ಕ್ರಿಸ್ತಿಯ ಜೀವನ ಆವಾಗನೇ ಏನೋ ಒಂದು ರೀತಿಯಲ್ಲಿ ಜನಗಳ ಕ್ರಿಸ್ತುಗಳ ಕರ್ಕೊಂಡು ಬರಬೇಕು ಆಗ ಅವನು ಮಾತು ಬದಲಾವಣೆ ಆಗಬೇಕು ಚಿಂತೆ ಬದಲಾವಣೆ ಬರಬೇಕು ಜೀವನ ಬದಲಾವಣೆ ಆಗಬೇಕು ಇದನ್ನು ಬದಲಾವಣೆ ಇಲ್ಲದೆ ಸುಮ್ಮನೆ ಯೇಸು ಬಗ್ಗೆ ನಂಬ್ರಿನೇ ಇಲ್ಲ ಯಾರು ನಂಬಲ್ಲ ನಿಮ್ಮನ್ನ ಬೈತಾರೆ ನಿಮ್ಮನ್ನ ವಿರೋಧಿಸ್ತಾರೆ ನಿಮ್ಮ ಅಕ್ಕಪಕ್ಕ ಜನರಾಗಿರಲಿ ನಿಮ್ಮ ಕುಟುಂಬ ಜನರಾಗಿರಲಿ ನಿಮ್ಮ ಬಂಧು ಮಿತ್ರರಾಗಿ ಯಾರಾಗಿರಲಿ ನಾವು ಮಾಡುವ ಜೀವನ ಮಾತಾಡೋ ರೀತಿ ನೋಡಿ ನಮ್ಮನ್ನು ಬೈತಾರೆ ಇಲ್ಲಂದ್ರೆ ಸ್ನೇಹಿಸ್ತಾರೆ ಪ್ರೀತಿಸ್ತಾರೆ ಅಂದೋಗ್ಯ ಪಟ್ಟಣದಲ್ಲಿ ಒಳ್ಳೆ ವ್ಯಕ್ತಿ ನೋಡಿ ಕ್ರೈಸ್ತರನ್ನು ಹೇಳಿ ಅದು ಸತ್ಯ ಅದು ವಾಕ್ಯದಲ್ಲಿ ಇರೋ ವಿಷಯ ಈ ಕಾಲದಲ್ಲಿ ಹೇಳ್ಬೋದು ಇವರು ನಿಜವಾಗಿ ಕ್ರೈಸ್ತರಪ್ಪ ಅಂತ ಹೇಳ್ತಾರೆ ಇದಿಗೋ ಒಂದೇ ಒಂದು ವಾಕ್ಯ ನಾವು ನೋಡಿಬಿಟ್ಟು ಬಾರ ವಾರ ಬರೋ ರಹಸ್ಯ ಹಾಗೆ ಆ ವಿಷಯ ಬಗ್ಗೆ ನೋಡೋಣ ಒಂದನೇ ಕೊರಿಂಥ್ಯರ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಏಳು ಎಂಟು ವಾಕ್ಯ ಗುಪ್ತವಾಗಿದ್ದ ಜ್ಞಾನವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇನೆ ಅದನ್ನು ದೇವರು ನಮ್ಮ ಮಹಿಮೆಗಾಗಿ ಲೋಕದ ಉತ್ಪತ್ತಿಗಿಂತ ಮೊದಲೇ ನೇಮಿಸಿದನು ಆ ಜ್ಞಾನವನ್ನು ಇಹ ಲೋಕಾಧಿಪತಿಗಳಲ್ಲಿ ಯಾರು ಅರಿಯಲಿಲ್ಲ ಅರಿದಿದ್ದರೆ ಅವನು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕುತ್ತಿರಲಿಲ್ಲ ಇದು ಲೋಕ ಉತ್ಪತ್ತಿಗೆ ಮುಂದೆ ಮನುಷ್ಯರಾಗಿ ನಮ್ಮ ಮಹಿಮೆಗಾಗಿ ದೇವರು ಮಾಡಿ ಮುಚ್ಚಿಟ್ಟಿರುವ ಮರ್ಮ ಈಗ ಯಾವುದು ಮರ್ಮ ಇಲ್ಲ ಎಲ್ಲ ಮರ್ಮಗಳಿಗೆ ತೆರೆಯಲಾಯಿತು ಗೊತ್ತಾಯ್ತು ಈ ರೀತಿಯಲ್ಲಿ ಕೆಲ ಮರ್ಮಗಳಿದೆ ಮುಖ್ಯವಾಗಿ ಅದು ನಾವು ಬರದಿನದಲ್ಲಿ ನೋಡೋಣ ಆವಾಗ ನಮಗೆ ವಿಶ್ವಾಸ ದೃಢ ಯಾರ ನಾವು ನಂಬಬೇಕು ಯಾರಲ್ಲಿ ನಂಬಿಕೆ ಇಟ್ಟಿದೆ ಮುಂದಕ್ಕೆ ಏನಾಗುತ್ತೆ ಏನಾಗಬಹುದು ಒಂದು ಕಾನ್ಫಿಡೆನ್ಸ್ ಒಂದು ಧೈರ್ಯ ನಮಗೆ ಆದ ವಿಷಯಗಳು ನಾವು ಬರದಲ್ಲಿ ನೋಡೋಣ